ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಡುವೆ. ಏನ್ರಿ ನೀವು ಮೊದಲ ದಿವಸ ನಾನು ನೋಡ್ತಾ ಇದ್ದೀನಿ, ಹಿಂಗೆ ಆಡ್ತಾ ಇದ್ದೀರಾ ನೀವು? ಸೀದಾ ಹೋಗಿ ರಾಜ್ಕುಮಾರ್ ಪಕ್ಕನೇ ಕೂತ್ಕೊಂಡ್ಬಿಟ್ರಿ. ರಾಜ್ಕುಮಾರ್ ಇದ್ದಾರಾ ಅಂತೀರಾ ಅಣ್ಣ ಅವ್ರಿಗೆ? ನೀವು ಅವ್ರೇನೋ ಕೇಳಿದ್ರೆ ನಾನು ಯಾರಿಗೂ ಎ ಸಿ ಎಲ್ಲ ಫ್ಯಾನ್ ಅಲ್ಲ ಅಂತೀರಾ. ಹೌದು, ಯಾ ಇರೋದು ಇದ್ದಂಗೆ ಹೇಳಿದ್ದೀನಿ ಅವ್ರಿಗೆ. ಇಲ್ಲದ ಬಿಲ್ಡಪ್ ನಿಂಗೆ ಹಾಕ್ಲಾ ಅಂದೆ. ವಾರ್ತಮರಿಂದ ಫೋನ್ ಬಂತು. ಡಾಕ್ಟ್ರೆ, ಏನೋ ಮಂಡಿ ನೋವಿಗೆ ಅಂತ ಕರೆಸಿದ್ರೆ ಅಣ್ಣವ್ರ ಹತ್ರ ಎಲ್ಲ ಎಬ್ಬಿಬಿಟ್ರಿ, ಪರ್ಸನಲ್ ವಿಷಯನೆಲ್ಲವ. ಕಾಡಲ್ಲಿ ಯಾರ್ಯಾರಿಗೆ ಕೊಟ್ವಿ, ಏನೇನಾಯ್ತು, ನನ್ನನ್ನು ಯಾರ್ಯಾರು ಹಿಂಸೆ ಮಾಡಿದ್ರು, ಯಾರು ಕರ್ಕೊಂಬಂದ್ರು, ಯಾರು ಕೊಟ್ಟರು, ಎಲ್ಲ ಬಿಡಿಸ್ಬಿಟ್ರಲ್ಲ ಬಾಯಿ. ಹುಷಾರು, ಎಲ್ಲರೂ ಹೇಳ್ಬಿಟ್ಟಿರ ಪ್ರೆಸ್ಸಿಗೆ. ಅವ್ನು ಯಾವನೋ ದೊಡ್ಡ ಕೋಟ್ಯಾಧೀಶನ ಊಟ ಬಿಡೋದು, ಅವ್ನು ನಿಂತ್ಕೊಂಡ್ರೆ ನಿಂತ್ಕೊಳ್ಳೋದು, ಒಳ್ಳೆ ಕಾರು ಒಳ್ಳೆ ಇದು, ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಜೀವನದಲ್ಲಿ ಏನು ಗುರಿ ಇಟ್ಕೊಂಡು ಶುರು ಮಾಡಲೇ ಇಲ್ಲ, ಸೊನ್ನೆಯಿಂದ ಶುರು ಮಾಡಿದ್ವಿ, ಈಗ ನಡೀತಾ ಇರೋದೇ ಗುರಿ. ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಟ್ಬೋದು. ಇವತ್ತಿಗೆ ಬದುಕೋದು ಅಷ್ಟು ಕಲ್ತ್ಕೊಂಡ್ಬಿಟ್ರೆ ಅರ್ಧ ಕಾಯಿಲೆ ಇರಲ್ಲ. ರಾಗ ಜೀವನ ರಾಗ ಚೆನ್ನಾಗಿದೆ. ನಿಮ್ಮ ತೊಟ್ಟಿ ಮನೆ ಕೊಟ್ರಿ ಸಾಹೇಬ್ರು? ಇದು ಹೋಮಿಯೋಪತಿಯ ಜನಕ. ಎಲ್ಲರೂ ಲಕ್ಷ್ಮಿ ಅದು ಗಣೇಶ, ನಮ್ದು ನನಗೂ ಗಣೇಶ ಇಷ್ಟ, ಎಲ್ಲ ಇಡ್ತಾರೆ. ಬಟ್ ನಾನು ಹೇಳ್ದೆ ಇಲ್ಲ, ಈ ಮನೆ ಕಟ್ಟಕ್ಕಾಗಿದ್ದು ಹೋಮಿಯೋಪತಿಯಿಂದ ದುಡ್ಡು ದುಡ್ಡು. ಹೋಮಿಯೋಪತಿನ ಶುರು ಮಾಡಿದ್ದು ಹಾನಿಮನ್ನು. ಸೊ ಅವನೇ ಮೂಲ ಪುರುಷ ನಮಗೆ, ಹಾನಿಮನ್ ಅಂತ. ಹಾನಿಮನ್ ಹೋಮಿಯೋಪತಿಯ ಜನಕ. ಹೋಮಿಯೋಪತಿ ಜನಕ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹಾನಿಮನ್ ಅಂತ, ಜರ್ಮನಿನಲ್ಲಿ ಹುಟ್ಟಿದವರಂತವ್ರು. ಅವರು ಅವರು ಜಗತ್ತಿನ ಇಂಗ್ಲಿಷ್ ಮೆಡಿಸಿನ್ ಅಂತ ಏನು ಕರಿತೀರಿ, ಅಲೋಪತಿಯ ಮೂರನೆಯ ಬೆಸ್ಟ್ ವೈದ್ಯರಾಗಿದ್ದಂಥವ್ರು, 12 ಭಾಷೆಯಲ್ಲಿ ನಿಪುಣರಾಗಿದ್ದಂಥವ್ರು. ಈಸ್ ಎ ಕೆಮಿಸ್ಟ್, ರಸಾಯನ ಶಾಸ್ತ್ರಜ್ಞ. ಮರ್ಕ್ಯೂರಿಯಸ್ ಸಾಲ್ಯುಬಲಿಸ್ ಹಾನಿಮನೆ ಅಂತ ಅವ್ರ ಹೆಸರಲ್ಲೇ ಇರೋದು, ಅದನ್ನ ಕಂಡುಹಿಡಿದಿದ್ದ ಅವರೇ ಅವ್ರ ಹೆಸರು. ಅಂದರೆ ಈಸ್ ಬೇಸಿಕಲಿ ಸೈಂಟಿಸ್ಟ್. ಯಾರೋ ಆಂಡು ಪಾಂಡು ಎಂಕಾನಾಣಿ ಅಡುಗ್ಲಜ್ಜಿ ಕಂಡಿರೋ ಸಿಸ್ಟಮ್ ಅಲ್ಲ, ಅತ್ಯಂತ ವೈಜ್ಞಾನಿಕ. ನಾನು ಯಾವುದೇ ಪ್ಲಾಟ್ಫಾರ್ಮ್ ಮೇಲೆ ನಿಮಗೆ ಹೋಮಿಯೋಪತಿ ಕೆನ್ ಬಿ ಫಾರ್ ಮೋರ್ ಸೈಂಟಿಫಿಕ್ ಆನ್ ಎ ಕಂಪ್ಯಾರಿಟಿವ್ ಸ್ಕೇಲ್. ಯಾವುದು ಪರಿಪೂರ್ಣ ಅಲ್ಲ ಅಂತ ಹೇಳಿದೆ, ಮತ್ತೆ ಸತ್ಯ ಯಾವಾಗಲೂ ಸಾಪೇಕ್ಷ ಅಂತ ಹೇಳಿದೆ. ಸತ್ಯ ಪರಿಪೂರ್ಣ ಅಂತ ಆಗಕ್ಕಾಗಲ್ಲ. ಇದು ಸಂಪೂರ್ಣ ಸತ್ಯ ಇಲ್ಲ, ಅಂತಿಮ ಸತ್ಯ ಅಂತ ಈ ಜಗತ್ತಿನಲ್ಲೇ ಇಲ್ಲ ರೀ. ನೆನ್ನೆ ಸತ್ಯ ಆಗಿದ್ದಿದ್ದು ಇವತ್ತು ಸುಳ್ಳು, ನೆನ್ನೆ ಚಪ್ಟೆ ಆಗಿದೆ ಅಂದ ಇವತ್ತು ರೌಂಡ್ ಅಂತಾನೆ, ನಾಳೆ ಇನ್ಯಾವನ ಹೇಳ್ತಾನೋ ಗೊತ್ತಿಲ್ಲ. ಅವಳು ಆ ಸುನಿತಾ ವಿಲಿಯಮ್ಸ್ ಮೇಲಿಂದ ನೋಡ್ತಾಳೆ, ಅದು ಫುಟ್ಬಾಲ್ ತರ ಕಾಣಿಸುತ್ತೆ ಭೂಮಿ. ಗೆಲ್ಲಿಯೋ ಗುಂಡಿಗಿದೆ ಅಂತಂದ. ಎಕ್ಸಾಕ್ಟ್, ಅವನು ಗೆಲಿಲಿಯೋನ ವ್ಯಾಟಿಕನ್ ಸಿಟಿಯಿಂದ ಹೊರಗಡೆ ಹಾಕಿದ್ರು ಸತ್ಯ ಹೇಳಿದ್ದಕ್ಕೆ. ಹೌಸ್ ಅರೆಸ್ಟ್ ಮಾಡಿದ್ರು, ಗಾಂಧಿನ ಕೊಂದ್ರು, ಸಾಕ್ರೆಟಿಸ್ಗೆ ವಿಷ ಕುಡಿಸಿದ್ರು. ಅವನ ಆ ಚತುರತೆ, ಅವನ ಚಾಣಕ್ಯತೆ, ಅವನ ಯೋಗ್ಯತೆಯನ್ನು ತಡ್ಕೊಳಕ್ ಆಗ್ಲಿಲ್ಲ ರಾಜನಿಗೆ. ಸೊ ಅದು ಇದೆ, ಇದು ದುರಂತ. ಇದು ಪ್ರಪಂಚದ ದುರಂತ ಏನು ಅಂದರೆ, ಯಾರೂ ಆ ಥರ ಬಾಳ್ದವ್ರನ್ನ ಪ್ರಪಂಚ ಬಾಳಕ್ಕೂ ಬಿಡಲ್ಲ. ಅದು ಇದೆ, ಅದಕ್ಕೆ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡ್ಕೊಳೋವಂಥ ಗುಣನ ಬಹುಶಃ ನೀವು ಹೇಳ್ದಂಗೆ ನಾನು ಕಲ್ತ್ಕೊಂಬಿಟ್ಟಿದ್ದೀನಿ. 6 ಜನ ಚೀಫ್ ಮಿನಿಸ್ಟರ್ ನೋಡಿದ್ದೀನಿ, ಪ್ರಧಾನಮಂತ್ರಿಗಳು ನೋಡಿದ್ದೀನಿ, IASಗಳು IPSಗಳು ಕಮಿಷನರ್ಗಳು. ನೀವು ಈ ಜಗತ್ತಿನಲ್ಲಿ ಯಾರು? ಬಾಂಬೆನಲ್ಲಿ 2 ವರ್ಷ ಕೆಲಸ ಮಾಡಿದೆ ಅಲೋಪತಿ ಹಾಸ್ಪಿಟ್ಲಲ್ಲಿ. ಅಮಿತಾಬ್ ಬಚ್ಚನ್ಗೆ ಆಪರೇಷನ್ ಮಾಡಿದ ಡಾಕ್ಟ್ರು ನನ್ನ ಒನ್ ಆಫ್ ದಿ ಕನ್ಸಲ್ಟೆಂಟು. 82 40 ಇಯರ್ಸ್ ಬ್ಯಾಕ್ ಇಂಡಿಯಾದ ಬೆಸ್ಟ್ ಡಾಕ್ಟರ್ಸ್ ಜೊತೆ 2 ವರ್ಷ ಕೆಲಸ ಮಾಡಿದ್ದೀನಿ ಅಲೋಪತಿ ಹಾಸ್ಪಿಟ್ಲಲ್ಲಿ. ನಮ್ಮ ಆಸ್ಪತ್ರೆಗಳು ಇರಲಿಲ್ಲ ಅವಾಗ, ಹೋಮಿಯೋಪತಿ ಆಸ್ಪತ್ರೆ ಇರಲಿಲ್ಲ. ಸೊ ಅಲೋಪತಿ ಹಾಸ್ಪಿಟ್ಲಲ್ಲಿ RMO ಆಗಿ, ಹೌಸ್ಮನ್ ಆಗಿ, ಸೀನಿಯರ್ ಹೌಸ್ಮನ್ ಆಗಿ RMO ಆಗಿ ಕೆಲಸ ಮಾಡಿದ್ದೀನಿ. ಪರ್ವಿನ್ ಬಾಬಿ ನನ್ನ ಜೊತೆ ಕೂತ್ಕೊಂಡವಳು, ಪಾರ್ಟಿಗೆ ಹೋಗ್ತಾ ಇದ್ವಿ. ಸ್ಮಿತಾ ಪಾಟೀಲು, ವಿ ಶಾಂತಾರಾಮ್ ಮನೆಯವರು, ಗಾಡ್ರೇಜ್ ಮನೆಯವರು, ಹಾಜಿ ಮಸ್ತಾನ, ಯಾರ್ಯಾರು ನೋಡಲಿಲ್ಲ ನಾನು ಈ ಪ್ರಪಂಚದಲ್ಲಿ. ಒಳ್ಳೆ ಕೆಟ್ಟದ್ದು ಎಲ್ಲ ನೋಡ್ಬಿಟ್ಟಿದ್ದೀರಾ? ಹಾಂ, ಎಲ್ಲ ನೋಡಿದ್ದೀನಿ, ಎಲ್ಲ ನೋಡಿ. ಆದರೆ ನನಗೆ ಅರ್ಥ ಆಗಿದ್ದೇನು ಅಂದರೆ, ಇಲ್ಲೆಲ್ಲೋ ಒಂದು ಕಡೆ ನಿನ್ನ ಜೀವನ ಪ್ರೀತಿಯನ್ನು ನೀನು ಉಳಿಸ್ಕೋಬೇಕು. ನಿನ್ನ ನಿಲುವುಗಳು ಜೀವ ವಿರೋಧಿ ಆಗಿರಬಾರ್ದು, ಆಗ ನೀನು ಎಲ್ಲರಿಗೂ ಬೇಕಾದ ನಾಗ್ತೀಯ. ಇಲ್ಲದೇ ಏನು ವಾಟ್ ಅಂದರೆ ವಾಟ್ನು ಅಂತ ಇದ್ದೆ. ಬೆಂಗಳೂರಿಗೆ ಬಂದಾಗ ಡೆಕ್ಕನ್ ಹೆರಾಲ್ಡಿಗೆ 3 ವರ್ಷ ಈಲಿಂಗ್ ಟಚ್ ಅಂತ ಒಂದು ಅಂಕಣ ಬರೆದೆ. 10 ವರ್ಷ ಆದಮೇಲೆ ನೀವು ಬರೆದು ಕಳಿಸ್ಬಿಡೋರಿ ಬರ್ದೆ ಅಲ್ಲಿ ಈಲಿಂಗ್ ಟಚ್ ಅಂತ 3 ವರ್ಷ ಬರೆದ್ನಲ್ರಿ, 90-92 35 ವರ್ಷಕ್ಕೆ ಮುಂಚೆನೇ ಬರ್ದೆ. ಸೊ ಅದ್ಯಾಕೆ ಹೇಳಿದೆ ಅಂದರೆ, ಅಲ್ಲಿಂದ ಹಂಗೆ ನಮ್ಮ ಜರ್ನಿ ಸರಳ ರೇಖೆ ಅಲ್ಲ. ಸರಳ ರೇಖೆ ಆದ್ರೆ ಏನು ಲೈಫ್ ರೀ? ಅವ್ನು ಯಾವನೋ ದೊಡ್ಡ ಕೋಟ್ಯಾಧೀಶನ ಊಟ ಬಿಡೋದು, ಅವ್ನು ನಿಂತ್ಕೊಂಡ್ರೆ ನಿಂತ್ಕೊಳ್ಳೋದು, ಒಳ್ಳೆ ಕಾರು ಒಳ್ಳೆ ಇದು, ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೆಳೆದ ದಾಸ ಸಾಯಿ. ಜೀವನದಲ್ಲಿ 2 ದುರಂತ ಇದೆ ಅಂತೆ. ಒಂದು, ನೀವು ಬಯಸಿದ್ದು ಸಿಗದೆ ಇರೋದು. ಒಂದು, ನೀವು ಬಯಸಿದ್ದು ಸಿಗದೇ ಇರೋದು. ಇನ್ನೊಂದು, ಸಿಕ್ಬಿಡೋದು. ಸಿಕ್ಬಿಡೋದು ದುರಂತ, ಸಿಗಬಾರ್ದು. ಸೊ ನನಗೇನು ಗುರಿ ಅಂತಾನೆ ಇಲ್ಲ. ಇಲ್ಲ, ನನ್ನ ಗುರಿ ಅಂತ ನಾನೇನು ಇಟ್ಕೊಂಡು ಕಟ್ಬೇಕು. ಜೀವನದಲ್ಲಿ ಏನು ಗುರಿ ಇಟ್ಕೊಂಡು ಶುರು ಮಾಡಲೇ ಇಲ್ಲ, ಸೊನ್ನೆಯಿಂದ ಶುರು ಮಾಡಿದ್ವಿ, ಈಗ ನಡೀತಾ ಇರೋದೇ ಗುರಿ.
ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಟ್ಬೋದು, ಯಾಕೆಂದ್ರೆ ನಂಗೆ ಇಂಥದ್ದೇ ಅಂತಿಲ್ವಲ್ಲ. ಸೊ ಡೆಸ್ಟಿನೇಷನ್ ಇಲ್ಲ ಇಲ್ಲ, ಸೊ ಇಟ್ಸ್ ಅ ಫ್ರೀ ಫ್ಲೋ 100% ಹ್ಯಾಪಿ 100% ಬಂದ್ರೆ ನಂದು ಇಲ್ಲದೆ ನಂದಲ್ಲ ಅಷ್ಟೇ. ಸೊ ಹೋಗ್ತಾರೆ ದಾರಿ ಎಂಜಾಯ್ ಮಾಡಿ ಹೋಗ್ತಾರೆ ಹೋಗ್ತಾರೆ, ಅದು ಇವತ್ತಿಗೆ ಬದುಕೋದು ಖುಷಿಯಾಗಿ ಬದುಕೋದು ಅಷ್ಟೇ. ಅಷ್ಟು ಕಲ್ತ್ಕೊಂಬಿಟ್ರೆ ಅರ್ಧ ಕಾಯಿಲೆ ಇರಲ್ಲ. 100-75% ಕಾಯಿಲೆಗಳಿಗೆ ಕಾರಣ ಗೊತ್ತಿಲ್ಲವಾ ಅಂತ ಹೇಳುವಂತ ಸೈನ್ಸ್ ಹೆಂಗೆ ಪರಿಪೂರ್ಣ ಸೈನ್ಸ್ ಆಗುತ್ತೆ? ಹೋಮಿಯೋಪತಿ ಪ್ರಿನ್ಸಿಪಲ್ ಏನ್ ಗೊತ್ತಾ, ಒಂದು ಕಾಯಿಲೆಗೆ ಹೆಸರಿಟ್ಟು ಔಷಧ ಕೊಡುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ ಅಂತ ಅಮೋ ಅಂತ ಕೈಗಾಡಿ ಕೂಕೊಂಡು ಹೋಗ್ತಾರಲ್ಲ, ಔಷಧ ವರ್ತಕ, ಪೆಡ್ಲರ್ ಆಫ್ ಮೆಡಿಸನ್ ಅಂತೀವಿ. ಹೋಮಿಯೋಪತಿನಲ್ಲಿ ಒಂದು ಕಾಯಿಲೆಗೆ ಒಂದು ಔಷಧಿ ಕೊಡೋನಲ್ಲ, ರಂಗನಾಥನ್ಗೆ ಬೇರೆ, ಪರಮೇಶ್ವರಿಗೆ ಬೇರೆ, ಆನಿಗೆ ಬೇರೆ, ಇವಳಿಗೆ ಬೇರೆ, ಅವನಿಗೆ ಬೇರೆ, ಇಂಡಿವಿಜುವಲೈಸೇಷನ್ ಅಂತ. ಅದು ವ್ಯಕ್ತಿಯ ವೈಯಕ್ತಿಕತೆ. ಹೋಮಿಯೋಪತಿ ಅದನ್ನು ಮಾಡುತ್ತೆ. ಸೊ ಒಂದು ಈ ಕಾಯಿಲೆ ಅಂತ ಹೆಸರಿಟ್ಟದ ಔಷಧಿ ಕೊಡೋ ನೋವೇ ವೈದ್ಯಕೀಯ ನೋವೇ ಅದು ಆಗ್ತಿರೋದೇ ಅದು ಈಗ ಇದು ಅನ್ಫಾರ್ಚುನೇಟ್ಲಿ ನಮ್ಮ ಜನನು ಏನು ಅಂದ್ಕೊಬಿಟ್ಟಿದ್ದಾರೆ ಅಂದರೆ ಮೆಡಿಸನ್ ಈಸ್ ನಾಟ್ ಪೊಲಿಟಿಕಲ್ ಅರ್ಥಮೆಟಿಕ್. ಪೊಲಿಟಿಕಲ್ ಅರ್ಥಮೆಟಿಕ್ ಅಂದರೆ 51 ಜನ ಕೈ ಎತ್ತಿದ್ರೆ ಪ್ರಧಾನಮಂತ್ರಿ ಅಂದರೆ 49 ಜನ ಮುಟ್ಟಾಡ್ರ, ಆ 49 ಜನ ಹೇಳೋದ್ರಲ್ಲೂ ಸತ್ಯ ಇರುತ್ತೆ, ಅವರಲ್ಲೂ ಇರುತ್ತೆ. ಜಸ್ಟ್ ದಟ್ ಯು ಹ್ಯಾವ್ ಒನ್ ಎಡ್ಜ್ ಓವರ್ ಯು ಆರ್ ದಿ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ಆರ್ ಯುವರ್ ಚೀಫ್ ಮಿನಿಸ್ಟರ್. ಯಾಕೆ 100-51 ಹಿಂಗಿದೆ, ಇನ್ನು 49 ಇಲ್ಲ. 51 ಜನ ಮಾಡಿದ್ದು ಸರಿ ಎನ್ನೋದು ಬರೀ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯ. ಸೊ ಪೊಲಿಟಿಕಲ್ ಅರ್ಥಮೆಟಿಕ್ ವಿಜ್ಞಾನದಲ್ಲಿ, ಪೊಲಿಟಿಕಲ್ ಅರ್ಥಮೆಟಿಕ್ ವಿಜ್ಞಾನದಲ್ಲಿ ಒಬ್ಬ ಹೇಳಿದ್ರು ಸತ್ಯ, ಗೆಲಿಲಿಯೋ ಒಬ್ಬ ಹೇಳಿದ್ರು ಸತ್ಯ, ಸಾಕ್ರೆಟಿಸ್ ಒಬ್ಬ ಹೇಳಿದ್ರು ಸತ್ಯ, ಕೊಪರ್ನಿಕಸ್ ಒಬ್ಬ ಹೇಳಿದ ಸತ್ಯ, ನ್ಯೂಟನ್ ಒಂದು ಹೇಳಿದ, ಅವನೇ ಹೇಳಿದ್ದು, ಇನ್ನು ಯಾರೇ ಹೇಳಿದ್ದು ತಪ್ಪಾಗ್ಬೋದು. ಸೊ ಇಲ್ಲಿ ವೋಟಿಂಗ್ ಪೋಲಿಂಗ್ ಲೆವೆಲ್ಲು 35% 40% ಗೆದ್ದ, ಹಿಂಗೆ ಅದ್ರ ಮೇಲೆ ನಡೆಯೋಲ್ಲ ಇಲ್ಲಿ. ಅನ್ಫಾರ್ಚುನೇಟ್ಲಿ ಈಗಲೂ ಕೂಡ ನಾವೆಲ್ಲ ಮಾಧ್ಯಮಗಳಲ್ಲಿ ಇದರಲ್ಲಿ ಅದರಲ್ಲೆಲ್ಲ ನೋಡ್ತೀವಿ, ಏನು ಮೇಜರಾಗಿ ಮೂರೇ ನಡೆಯೋದು, ಏನು ರಾಜಕಾರಣ, ಸಿನಿಮಾ, ಕ್ರಿಕೆಟ್ಟು, ಇನ್ನು ಬಾಕಿರಲ್ಲ ಏನ್ರಿ, ನಾವೆಲ್ಲ ಏನ್ರಿ, ನಾವು ಮನುಷ್ಯರೇ ಅಲ್ವಾ, ನಾವೇನು ಮಾಡಿಲ್ವ ಲೈಫಲ್ಲಿ? ಮತ್ತು ಜಗತ್ತಲ್ಲಿ 90% ಬಾಕಿಯವರೇ ಅಲ್ವಾ ಇರೋದು, ಅವ್ರ ಜೀವನ ಅಲ್ವಾ. ಆ ಬುಕ್ ಬ್ರಹ್ಮದವ್ರು ಯಾರೋ ಒಂದು ಇಂಟ್ರೂ ಮಾಡ್ತಾಯಿದ್ರು, ನೀವು ಕನ್ನಡ ಇಷ್ಟೊಂದು ದೊಡ್ಡ ಸಾಹಿತ್ಯ, ಹೌದಪ್ಪ ಕನ್ನಡ ಸಾಹಿತ್ಯ ಭಾಳ ದೊಡ್ಡದಾಗಿದೆ, ನೀವು ಉದ್ದಕ್ಕೂ ಏನು ಬರ್ಕೊಂಬಂದ್ರಿ, ಅನಾಥ ಪ್ರಜ್ಞೆ, ಹೆಣ್ಣಿನ ಶೋಷಣೆ, ದಲಿತರ ಶೋಷಣೆ, ಅದು ಬಿಟ್ಟು ಇನ್ನೇನು ಬರೆದ್ರಿ, ಸಾಕೋ ಸಾಕು ಅನ್ನೋಷ್ಟು ಜ್ಞಾನಪೀಠ. ನನಗೆ ಒಬ್ಬ ಇಂಜಿನಿಯರ್ ಜೀವನನ ತಿಳ್ಕೊಬೇಕಪ್ಪ, ಇಂಜಿನಿಯರ್ ಒಬ್ಬ ಅವ್ನ ಜೀವನ ತಿಳ್ಕೊಬೇಕು ನನ್ನ ಭಾಷೆಯಲ್ಲಿ. ಹಾಂ, ನನ್ನ ಭಾಷೆಯಲ್ಲಿ ತೋರಿಸಿ. ಕನ್ನಡದಲ್ಲಿ ಒಂದು ಪುಸ್ತಕ ಹೆಸರು ಹೇಳಿ. ಅದ್ಭುತವಾದ ಪುಸ್ತಕ ಕೊಡಿ, ಕೈ ಕೊಡಿ. ಒಬ್ಬ ಮೋಚಿ ಅವ್ನ ಜೀವನ ಬೆಳಗ್ಗೆ ಎದ್ದು ಹೆಂಗೆ ಕಸ ಹೊಡಿತಾನೆ, ಹೆಂಗೆ ಶುರು ಮಾಡ್ತಾನೆ, ಅವನು ಒಬ್ಬೊಬ್ಬ ಬಂದರೆ ಹೆಂಗೆ ನೋಡ್ತಾನೆ, ಹೆಂಗೆ ಪಾಲಿಶ್ ಮಾಡ್ತಾನೆ, ಯಾರಿಗೆ ಹೆಂಗೆ ನೋಡ್ಕೊತಾನೆ, ಅವ್ನ ಜೀವನದ ಒಳಮರ್ಮ ಏನು, ಅವ್ನು ಯಾಕೆ ಬದುಕಿದ್ದಾನೆ, ಹೆಂಗೆ ಬದುಕಿದ್ದಾನೆ, ಎಲ್ಲ ತಿಳ್ಕೊಬೇಕು ಅಂತ ಆಸೆ. ಕೊಡಿ ಒಂದು ಒಳ್ಳೆ ಪುಸ್ತಕ ಕೊಡಿ. ಎಲ್ಲಿ ಸಾಹಿತ್ಯ ಎಲ್ಲಿ? ಒಬ್ಬ ಡಾಕ್ಟ್ರದ್ನೆ ತಿಳ್ಕೊಬೇಕು ಅಂತ ಆಸೆ. ಎಲ್ಲಿದೆ ಪುಸ್ತಕ ಸಾಹಿತ್ಯ? ನಾವು ಫುಲ್ಲು ಅನಾಥ ಪ್ರಜ್ಞೆ, ಹೆಣ್ಣಿನ ಶೋಷಣೆ, ದಲಿತರ ಶೋಷಣೆ ಇಷ್ಟರಲ್ಲೇ ಮುಗಿಸ್ಬಿಟ್ವಿ. ಸಾಹಿತ್ಯ ಅಂದರೆ ಒಬ್ಬ ಮನುಷ್ಯನ ಜೀವನವನ್ನು ಎತ್ತರಿಸಬೇಕು, ಉತ್ತೇಜಿಸಬೇಕು, ಬದುಕಿಗೆ ಒಂದು ಅರ್ಥ ತಂದುಕೊಡ್ಬೇಕು. ಬಹುಶಃ ನಾನು ಚಿಕ್ಕವನಾಗಿದ್ದಾಗ ಅದು ಆಗಿರಬೇಕು, ಯಾಕೆಂದರೆ ನಾನು SLC ಫೇಲು. ಡಾಕ್ಟ್ರು ಡಯಾಬಿಟೀಸ್ ಮಾತ್ರ ಟ್ರೀಟ್ ಮಾಡಲ್ಲ, ಓನರನ್ನು ಟ್ರೀಟ್ ಮಾಡೋದು ಹೋಮಿಯೋಪತಿಯ ವೈಶಿಷ್ಟ್ಯ ಮತ್ತು ಹೆಗ್ಗಳಿ. ನೋಡಿ, ಈ ಮನೇನ ನೀವು ಈ ಕಡೆಯಿಂದ ನೋಡಿ ಗೊತ್ತಾಗುತ್ತೆ ನಿಮಗೆ, ನಾವೇನು ಮಾಡಿದ್ವಿ ಅಂದರೆ ನೋಡಿ, ಓಪನ್ ಸ್ಪೇಸನ್ನು ಜಾಸ್ತಿ ಬಿಟ್ಕೊಂಡ್ವಿ. ನಾವೆಲ್ಲ 6-3 ರೂಮ್ಗಳು ಇಷ್ಟಿಷ್ಟರಲ್ಲೇ ಇರೋದು, 10x10 ಈ ಇನ್ನೊಂದು 7-8 ಏನು ಬಂದುಬಿಟ್ರೆ ಅಮಿತಾಬ್ ಬಚ್ಚನ್ ಬಂದ್ರೆ ಅಲ್ಲಿಗೆ ತಾಕತ್ತೆ ಅದು. ಹಾಂ, ಅದೆಲ್ಲ ಒಂಥರ ಮನಸ್ಸು ಅಷ್ಟೊಂದು ಸಂಕುಚಿತ ಆಗ್ಬಿಡೋದು ಬೇಡ ಅಂತ, ವಿಶಾಲವಾಗಿರಲಿ ಅಂಥೇಳಿ ನಾನು ಈ ಡಬಲ್ ಹೈಟ್ ಕೊಟ್ಟು ಆ ಕಾಲಕ್ಕೆ ಇದು 40-60 ಮನೆ, ನಿಜ ಹೇಳಬೇಕು ಅಂದರೆ ಗ್ರೇಟ್ ಅಷ್ಟು ಕೊಟ್ಟು ಅದಕ್ಕೆ ಒಂದಷ್ಟು ಫುಲ್ ಜಾಗ. ನೀವು ನೋಡಿದರೆ ಈ ಮನೆ ಇಷ್ಟೊಂದು ವಿಶಾಲವಾಗಿದೆಯಾ ಅಂತ ಅನಿಸುತ್ತೆ. ಅದು ಯಾಕೆ ಅಂದರೆ ನಮಗೆ ಆ ವಿಶಾಲತೆ ನಮ್ಮ ಮನಸ್ಸಲ್ಲಾದರೂ ಬರಲಿ, ಸಂಕುಚಿತತೆ ಬರದೇ ಇರಲಿ ಅಂತ. ನಿಜ, ಅದು ಒಬ್ಬ ಜೀವನದ ಬಗ್ಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಉದಾಹರಣೆಗಳು ಹೇಳೋರೆಲ್ಲ, ಯಾರೋ ಒಬ್ಬ ಸಂತ ಫಕೀರ ಕಚ್ಚ ಕಟ್ಕೊಂಡವನು ನನಗಿಂತ ಚೆನ್ನಾಗಿ ಹೇಳ್ತಾನೆ, ಒಬ್ಬ ಸೂಫಿ ಸಾಧು. ಹಾಂ, ಅದೆಲ್ಲ ಏನು ಗೊತ್ತಾ, ಬಿಲ್ ಗೇಟ್ಸ್ ಚೆನ್ನಾಗಿ ಹೇಳ್ತಾನೆ, ಮನಿ ಇಸ್ಂಟ್ ಎವ್ರಿಥಿಂಗ್, ಹಣವೇ ಸರ್ವಸ್ವವಲ್ಲ. ದೊಡ್ಡದಾಗಿ ಬರೀತಾನೆ, ಕೆಳಗಡೆ ಸಣ್ಣ ಅಕ್ಷರದಲ್ಲಿ ಬರೀತಾನೆ, ಡೋಂಟ್ ಮೇಕ್ ಸಚ್ ಫೂಲಿಶ್ ಸ್ಟೇಟ್ಮೆಂಟ್ ಅಂಟಿಲ್ ಯು ಮೇಡ್ ಎನಫ್ ಅಂತ. ದುಡ್ಡು ಮಾಡೋ ತನಕ ಹೇಳ್ಬೇಡ, ಯಾ ದುಡ್ಡೇ ದೊಡ್ಡದಲ್ಲ ಅಂತ, ಮಾಡಿಬಿಡು ದುಡ್ಡು, ಆಮೇಲೆ ಹೇಳು ದುಡ್ಡೇನಿಲ್ಲ ರೀ ಒಂದು ದೇಶವರಿಲ್ಲ ಮಾತಾಡೋದು. ಬಟ್ ದುಡ್ಡು ಮಾಡ್ಬಿಟ್ಟು ಹೇಳೋದನ್ನ, ದುಡ್ಡು ಮಾಡಬೇಕ್ರಿ, ಅದರಲ್ಲೂ ಒಳ್ಳೆಯವರು ದುಡ್ಡು ಮಾಡಬೇಕು.
ಯಾಕೆ ಗೊತ್ತಾ, ಒಳ್ಳೆಯವ್ರು ದುಡ್ಡು ಮಾಡಿದರೆ ಒಳ್ಳೇದಕ್ಕೆ ಬಳಸ್ತಾರೆ, ಕೆಟ್ಟವ್ರು ದುಡ್ಡು ಮಾಡಿದರೆ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆಯವ್ರು ದುಡ್ಡು ಮಾಡಬೇಕು, ಮತ್ತು ಒಳ್ಳೆಯವರು ನ್ಯಾಯಯುತವಾಗಿ ಮಾಡ್ತಾರೆ 90%. ಆ ಒಳ್ಳೆತನ ಅನ್ನೋದೇ ಅದು, ಬದುಕಿನ ಅರ್ಥ ಪ್ರೀತಿನೇ ಅದು. ಗ್ರೇಟ್ ಸರ್. ನಿಮ್ಮ ಇದು ಸ್ಟೇಟ್ ಅವಾರ್ಡ್ ಯಾವ ವರ್ಷ ಬಂತು? 96 ಸರ್. ಸರ್ 96, ನಾವು ಚೈಲ್ಡ್ಗಳಾಗಿದ್ದಾಗಲಿ ನೀವು ರಾಜ್ಯೋತ್ಸವ ಅವಾರ್ಡ್ ಅಲ್ಲಿ ಇದ್ದಾರೆ ನೋಡಿ. ಇವರು ಜಯ್ ಪಟೇಲ್ರು. ಇದು ನೋಡಿ, ಕನ್ನಡ ಹಂಪಿ ವಿಶ್ವವಿದ್ಯಾನಿಲಯದ್ದು ನಾಡೋಜ ಗೌರವ ಪದವಿ 2017 ಬಂದಿದೆ. ಓ ಮೈ ಗಾಡ್. ಸೊ ಬಹುತೇಕ ಕನ್ನಡದ ಎಲ್ಲ ಪ್ರಶಸ್ತಿಗಳು ಪುರಸ್ಕಾರಗಳು ಬಂದಿದ್ದಾವೆ. ಎಲ್ಲದಕ್ಕಿಂತ ಏನು ಗೊತ್ತಾ, ಈ ಜನರ ಪ್ರೀತಿ ಇದೆಯಲ್ಲ, ಜನರ ಪ್ರೀತಿ ಇದು ಯಾರಿಗೂ ಸಿಕ್ಕಲ್ಲ ರೀ. 100% ನನಗೆ ಇಷ್ಟು ತುಂಬಿ ಬರುತ್ತೆ. ಪ್ರಜಾವಾಣಿಯಲ್ಲಿ ಲೇಖನ ಫಸ್ಟ್ ಟೈಮ್ ಲೇಖನ ಶುರು ಮಾಡಿದಾಗ ಆಗ ಗೊತ್ತಲ್ಲ ನಿಮಗೆ, ಪ್ರಜಾವಾಣಿಯಲ್ಲಿ ಬರೆಯೋದು ಅಂದರೆ ಲಂಕೇಶು, ಬರಗೂರು, ಸುಮತೀಂದ್ರ ನಾಡಿಗ ಇಂಥವ್ರು ಬರೀತಾ ಇದ್ರು, ದೊಡ್ಡ ದೊಡ್ಡವರು. ಅವ್ರು ರಾಮಣ್ಣ ಅಂತ ಬರೋರು ನನ್ನ ಹತ್ರ, ಹೋ ರುದ್ರೇಶ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಿ, ಇಷ್ಟೊಂದು ತಲೆ ಇದೆಯಲ್ರಿ, ನಮ್ಮ ಪ್ರಜಾವಾಣಿಗೆ ಬರೀರಿ ಅಂದರು. ಏ ಓಕೆ ಸರ್, ಪ್ರಜಾವಾಣಿ ನಾನು 90s, ಐ ಆಮ್ ಟಾಕಿಂಗ್ ಅಬೌಟ್ 1990. ಆ ರಾಮಣ್ಣ ಬಿಡಲಿಲ್ಲ ಪಾಪ, ಅಂಥ ಸಂಪಾದಕರೆಲ್ಲ ಸಿಗ್ತಾರೇನ್ರಿ. ಅವರು ಈ ಇನ್ಸಿಸ್ಟೆಡ್ ಶುರು ಮಾಡಿದೆ ನಾನು 12 ಪ್ರಜಾವಾಣಿಗೆ. ನನ್ನ ಜೀವನದ ಪ್ರಥಮ ಓಪನಿಂಗ್, ನನ್ನ ಜೀವನದ ಬದಲಾವಣೆ ಫಸ್ಟ್ ಶುರುವಾಗಿದ್ದು ಪ್ರಜಾವಾಣಿಯಿಂದ. ಲೇಖನ ಅದು ಬಹಳ ದೊಡ್ಡ ಪತ್ರಿಕೆ, ಪ್ರತಿಷ್ಠಿತ ಪತ್ರಿಕೆ, ಹೆಮ್ಮೆ ಪತ್ರಿಕೆ ಆ ಕಾಲದಲ್ಲಿ ರೀ. ಈಗ ಎಲ್ಲರೂ ಬರೀತಾರೆ ಎಲ್ಲ, ಏನು ಅದೆಲ್ಲ ಸೋಷಿಯಲ್ ಮೀಡಿಯಾ ಇದ್ದು ಅದು ಅಲ್ಲ. ಪ್ರಜಾವಾಣಿ ಅಂತೂ ಇವತ್ತಿಗೂ ಅದೇ ತೆಗಿತಾನೆ, ಇದು ಹಾಕೋತಾನೆ ಎಲ್ಲ, ಅವನೇನು ಅಲ್ಲೆಲ್ಲ ಬಿಚ್ಕೊಂಡು ಹಿಂಗಂತಾನೆ. ಇದೆಲ್ಲ ಏನು, ಈಗೆಲ್ಲ ಯಾರು, ಎಲ್ಲರೂ ಒಂದೊಂದು ಟೈಕೂನ್ ಹೌಸ್ಗಳೇ ಇವಾಗ. ಹಾಂ, ಆದರೆ ಅವಾಗ ಹಂಗಿರಲಿಲ್ಲ. ಪ್ರಜಾವಾಣಿಯಲ್ಲಿ ಬರೆದ್ರು ಪ್ರಜಾವಾಣಿನಲ್ಲಿ ಫೋಟೋ ಹಾಕ್ತಿರ್ಲಿಲ್ಲ, ನಮ್ಮದು ಅಡ್ರೆಸ್ ಕೊಡ್ತಿರ್ಲಿಲ್ಲ, ಫೋನ್ ನಂಬರ್ ಕೊಡ್ತಿರ್ಲಿಲ್ಲ. ಆ ಲೇಖನ ನೋಡಿ ನಿನಗೇನಾದ್ರು ತಿಳ್ಕೊಬೇಕು ಅಂದರೆ ನೀನು ಪ್ರಜಾವಾಣಿ ಆಫೀಸಿಗೆ ಫೋನ್ ಮಾಡಬೇಕು. ಎಕ್ಸ್ಚೇಂಜಾಗಿ ಹಲೋ ಪ್ರಜಾವಾಣಿ ಅಂತಾನೆ, ಏನು ಡಾಕ್ಟರ್ ರುದ್ರೇಶ್ ಅವ್ರ ಅಡ್ರೆಸ್ ಬೇಕು. ತಡೀರಿ, ಕೇಳ್ತೀನಿ ಸಂಪಾದಕನ, ಕೇಳ್ತಾನೆ ಅಲ್ಲೇ ಸರ್ ಯಾರೋ ಕೇಳ್ತಾ ಇದ್ದಾರೆ ಅವ್ರ ಅಡ್ರೆಸ್ ಕೊಡೋದಾ, ಫೋನ್ ನಂಬರ್ ಕೊಡೋದಾ ಅಂತ. ಸಂಪಾದಕ ಹ್ಞೂನ್ರಿ, ಇವ್ ಫೋನ್ ನಂಬರ್ ಕೊಡೋಣ. ಹಾಗಿತ್ತು ಕಮ್ಯುನಿಕೇಶನ್. ಓಯ್ ಮತ್ತೇನು ರೀ, ಅಷ್ಟು ಸುಲಭವಾಗಿಲ್ಲರು. ಈಗ ಅಲ್ಲೇ ನಂಬರು ಅಡ್ರೆಸ್ಸು, ಈಗ ನಂದು ನನ್ನಿಂದ ಶುರು ಮಾಡಿದ್ರು ಫಸ್ಟು. ನನ್ನ ಅಡ್ರೆಸ್ ಲಾಸ್ಟ್ ಡೇ ನನ್ನ ಅಡ್ರೆಸ್ಸು ಫೋನ್ ನಂಬರ್ ಕೊಟ್ಟರು. ಓಕೆ, ಇಷ್ಟಿಷ್ಟು ಪತ್ರಗಳು ಬಂತು ನಿಮ್ಮ ಕಚೇರಿಗೆ? ನನ್ನ ಕಚೇರಿಗೆ, ನನ್ನ ಮನೆ ಬಾಡಿಗೆ ಮನೇಲಿದ್ದೆ. ಒಂದು 300 ಮನೆ ಬಾಡಿಗೆ, 10 ಅಲ್ಲೇ ಇದ್ದೆ, 2 ಅಲ್ಲೇ ಹುಟ್ಟಿದ್ವು. ಬೇಡ ಬೇಡ ಅಂದ್ರು ಅಲ್ಲಿ. ರಾತ್ರಿ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ಯಾವುದೋ ಒಂದರಲ್ಲಿ ಮನೆ ರುದ್ರೇಶ್ ಅವರಿಗೆ, ಪ್ರಜಾವಾಣಿಯ ನಿಮ್ಮ ಲೇಖನಗಳನ್ನು ಓದಿದೆ, ನಿಮಗಿರುವ ಮಾನವೀಯ ಮೌಲ್ಯಗಳು ಮತ್ತು ಔಷಧೋಪಚಾರಗಳ ಬಗ್ಗೆ ನಿಮ್ಮ ಸ್ಪಷ್ಟತೆ ನನ್ನ ಮನಸ್ಸಿಗೆ ಮುದ ನೀಡಿತು. ಇವೆಲ್ಲವೂ ಹಾಳಾಗದಂತೆ ನೋಡಿಕೊಳ್ಳಿ. ನಾನು ನನ್ನ ಪ್ರಕಾಶಕನನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸುತ್ತೇನೆ, ಇದು ಪುಸ್ತಕವಾಗಿ ಬರಬೇಕು. ಹಿಂಗೆ 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 ಎಲ್ಲೋ ಒಂದು ಸೈನು, ಹೆಸರು ಕಾಣಿಸ್ತಾ ಇಲ್ಲ, ಒಂದು ಇನ್ಲ್ಯಾಂಡ್ ಲೆಟರ್ ಅಷ್ಟೇ ಅದು. ನನಗೆ ಸರಿ ಇಟ್ಕೊಂಡು ಜೇಬಾಗಿ ಇಟ್ಕೊಂಡು ಕ್ಲಿನಿಕ್ಕಿಗೆ ಬಂದಿದ್ದೆ. ನನ್ನ ಕ್ಲಿನಿಕ್ಕು ಲಂಕೇಶ್ ಪತ್ರಿಕೆಗೆ ಪ್ಯಾರಲಲ್ ರೋಡ್ ಆಗಿದ್ದೀವಿ. ಆ ಲಂಕೇಶ್ ಪತ್ರಿಕೆಯರು ಭಾಳ ಜನ ಬರೋರು. ಈಸ್ಟ್ ಆಂಜನೇಯ ಟೆಂಪಲ್? ಹಾಂ, ನಂದು ಡಿ ವಿ ಜಿ ರೋಡು. ಓಕೆ, ಕರೆಕ್ಟಾಗಿ ಆಲ್ಮೋಸ್ಟ್ ಅಲ್ಲಲ್ಲೇ ಒಂದೇ ಸರಿ. ಯಾರೋ ರೇಷ್ಮೇನೋ ಅಥವಾ ನಮ್ಮ ಟಿ ಕೆ ತ್ಯಾಗರಾಜು ಯಾರೋ ಬಂದಿದ್ರು ಅವತ್ತು. ಅಲ್ಲ, ಲಂಕೇಶ್ ಪತ್ರಿಕೆಯವರು. ಓ, ಲಂಕೇಶ್ ಪತ್ರಿಕೆಯವರು. ಯಾರು ಬರೋರು, ಎಲ್ಲರಿಗೂ ಪತ್ರಕರ್ತರು ಎಲ್ಲರೂ ಬರೋರು. ಅವರು ಬಂದು ಇದೊಂದು ತೆಗೆದು ನೋಡ್ರಿ, ಇದು ಯಾರದೋ ಒಂದು ಲೆಟ್ರ್ ಬರೆದಿದ್ದಾರೆ, ಯಾರು ಒಂದು ಗೊತ್ತಾಗ್ಲಿಲ್ವಲ್ರಿ ಅಂತ. ಅವ್ನು ತ್ಯಾಗರಾಜು ಅನ್ಸುತ್ತೆ. ಥೂ, ನಿಮ್ಮ ಮನೆ ಕಾಯುವಾಗ ಪೂರ್ಣ ತಂದೆ ತೇಜಸ್ವಿ ಕಣ್ರಿ ಅಂದರು. ಯಾರು ಅವರು ಒಂದೇ ಗುಗ್ಗು, ನಾನು ಯಾರು ಅಂತೀರ ನೀವು? ಕುವೆಂಪು ಮಗ ಅಂದರು. ಹೋ ಒಂದೇ. ಅದಕ್ಕೆ ಅವರು ಸದ್ಯ ನೀವು ಕುವೆಂಪು ಯಾರು ಅಂತ ಕೇಳಿಲ್ವಲ್ಲ. ಸರಿ, ಆಮೇಲೆ ಅವ್ರಿಗೆ ಮತ್ತೆ ಲೆಟ್ರ್ ಬರೆದೆ. ಕೇವಲ ನನ್ನ ಲೇಖನವನ್ನು ನೋಡಿ ನೀವು ಬರೆದ ಪತ್ರ ನನ್ನ ಮನಸ್ಸಿಗೆ ತುಂಬ ಮುದ ನೀಡಿತು, ಇದನ್ನು ನಾನು ನನ್ನ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತೊಗೊಳ್ತೀನಿ, ಇನ್ನು ಮುಂದಕ್ಕೂ ಹಿಂಗೆ ಮಾಡು. ಅದಾದಮೇಲೆ ಅವ್ರು ನನ್ನ ಜೊತೆ, ಅವ್ರು ಸಾಯೋಕ್ಕೆ 3 ಮುಂಚೆವರೆಗೂ ಕೂಡ ನನ್ನ ಸಂಪರ್ಕದಲ್ಲಿದ್ದರು. ಒಂದು 8 ಮಧ್ಯದಲ್ಲಿ ಬಿಟ್ಟೋಗಿತ್ತು. ಅಲ್ಲಿ ಮಾಗಡಿ ಮುಡುಗೆರೆ ಅಲ್ಲಿಂದ ಫೋನ್ ಮಾಡೋರು ರಾತ್ರಿ 9:30 ಆದಮೇಲೆ. ಟ್ರಂಕಾಲ ಅವಾಗೆಲ್ಲ ನಮ್ಮ ಲ್ಯಾಂಡ್ ಲೈನೇ ತಾನೆ ಮಾತಾಡೋರು, ನನ್ನ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ನಾನು ಅವ್ರನ್ನ ಸಾಯೋದು ಇನ್ನೊಂದು 3 ಅನ್ಬೇಕಾರೆ ಅವ್ರ ಮನೆಗೆ ಹೋಗಿದ್ದೆ. ಗೊತ್ತಾಗದಂಗೆ ಯಾರೋ ಅವ್ರು ಪತ್ರಕರ್ತ ಸಣ್ಣದೊಂದು ಟೇಪ್ ರೆಕಾರ್ಡರ್ ತಂದು ಕೊಟ್ಟಿದ್ರು ಆ ಕಾಲಕ್ಕೆ. ಇವಾಗೆಲ್ಲ ಏನು, ಈಗೆಲ್ಲ ಮೊಬೈಲಾಗೆ ಎಲ್ಲ ಸರ್ವಾಂತ ಗೂಗಲ್ ಯಾಮಿ ಎಲ್ಲ ತೋರಿಸ್ಬಿಡ್ತಾರೆ. ಅಲ್ಲ, ಅವಾಗ ಹಂಗೆ ಇರಲಿಲ್ಲ. ಅದು ಸುಮ್ಮನೆ ಆನ್ ಮಾಡಲ್ಲಿ, ಟೇಬಲ್ ಸುಮ್ಮನೆ ಇಟ್ಬಿಟ್ಟು ಅವ್ರಿಗೆ ಹೇಳಲಿಲ್ಲ. ಇಬ್ಬರು ಮಾತಾಡ್ತಾ ಹೋದ್ವಿ, ಐ ಥಿಂಕ್ 1.5 ಮಾತಾಡಿದ್ದೀವಿ. ಆಮೇಲೆ ಹೇಳ್ತಾರೆ, ಒಂದು ಸ್ವಲ್ಪ ಹಾರ್ಟಿನ ತೊಂದರೆ ಕಣ್ರಿ, ಜಾಸ್ತಿ ಮಾತಾಡಬೇಡ ಅಂದಿದ್ದಾರೆ. ಸೊ ನಿಮ್ಮ ಮೊದಲೇ ಹೇಳಕ್ಕಿಲ್ವಾ ಸರ್ ಅಂದ್ರೆ 1 ಮಾತಾಡ್ಬಿಟ್ರು. 1 ಮಾತಾಡಿದ್ವಿ, ರೆಕಾರ್ಡ್ ಆಯ್ತು ಅದು. ಅದನ್ನು ಕನ್ನಡಪ್ರಭದಲ್ಲಿ ಬರೆದೆ, ಒಂದು 6 ಅದನ್ನ ಟ್ರಾನ್ಸ್ಕ್ರಿಪ್ಟ್ ಮಾಡಿ 6 ಬಂತದು. ನನ್ನ ತೇಜಸ್ವಿ ಸಂದರ್ಶನ
ಆರು ವಾರ ಬಂತು. ಮೊನ್ನೆ ಅವರ ಮೇಡಮ್ ರಾಜಲಕ್ಷ್ಮಿ ಅವ್ರು ಸಾಯೋಕೆ ಮುಂಚೆ ಒಂದು 3 ತಿಂಗಳಿಗೆ ಮುಂಚೆ ನಂಗೆ ಒಂದ್ಸರಿ ಫೋನ್ ಮಾಡಿದ್ರು. ರುದ್ರೆ ನಿಮ್ದು ಆ ಕನ್ನಡ ಪ್ರಭಾದಲ್ಲಿ ಒಂದು 6 ವಾರ ಬಂದಿದ್ದು ಇವತ್ತು ಸಿಕ್ತು ಕಂಡ್ರಿ, ಎಲ್ಲೋ ಇಟ್ಬಿಟ್ಟಿದ್ರು, ಇದೊಂದೇ ನಮ್ಮ ಸಮಗ್ರ ಸಾಹಿತ್ಯದಲ್ಲಿ ಪ್ರಿಂಟ್ ಆಗದೆ ಇರೋದು ನಿಮ್ಮ ಸಂದರ್ಶನ, ಈ ಸರಿ ತಗೊಳ್ರೇನಪ್ಪ ಅಂದರು. ಅಯ್ಯೋ ಸಂತೋಷ ಮೇಡಮ್, ಭಕ್ತಿಪೂರ್ವಕವಾಗಿ ಅರ್ಪಿಸಿದ್ದೀವಿ. ಇಲ್ಲ ನಿಮ್ಮ ಪರ್ಮಿಷನ್, ನಮ್ಮದೇ ಅಂತ ಪರ್ಮಿಷನ್ ಮೇಡಮ್, ನೀವು ಮಾಡ್ತೀವಿ ಅಂದರೆ ಅದು ಹಾಕಿರೋ ಬಿಟ್ಟರೋ ಗೊತ್ತಾಗಲಿಲ್ಲ, ನಾನು ಇನ್ನೂ ನೋಡಲಿಲ್ಲ. ಅದು ಅಲ್ಲಿವರೆಗೆ ಒಂದು ಲೇಖನ ನನ್ನನ್ನು ಅಲ್ಲಿವರೆಗೂ ತೊಗೊಂಡೋಗ್ಬಿಡ್ತು. ಕೆ ಟಿ ಗಟ್ಟಿ ಬರೆಯೋರು, ನಿಜಾರಾಮದ್ ನಮ್ಮ ಸಂಪರ್ಕಕ್ಕೆ ಬಂದರು, ಭಾಳಷ್ಟು ಜನ ಬಂದರು. ನಾನು ಯು ನೇಮ್ ಇಟ್, ಬಹುಶಃ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ವಲಯ ರಾಜ್ಕುಮಾರಿಂದ ಹಿಡಿದು ಲಿಟ್ರಲಿ ಎಲ್ಲರೂ, ನನ್ನ ಪೇಷೆಂಟ್ಸೋ ಅಥವಾ ಪರಿಚಯನೋ ಅಥವಾ ಹತ್ತಿರದಲ್ಲಿ ಇದ್ದೀವೋ ಅಷ್ಟು ಸೊಗಸಾಗಿದ್ದೆ. ರಾಜ್ಕುಮಾರ್ನ ಮಾತಾಡ್ಬಿಟ್ಟಿದ್ದಾರೆ ನಿಮ್ಮ ಜೊತೆ, ಬರೀ ಮಾತಾಡೋದ? ಏನು ರೀ ನೀವು ಹಿಂಗಂತೀರಾ? ರಾಜ್ಕುಮಾರ್ನ 6 ತಿಂಗಳು ನಾನು ಟ್ರೀಟ್ ಮಾಡಿದ್ದೀನಿ. ಯಾವ ವಿಚಾರಕ್ಕೆ? ಮಂಡಿ ನೋವಿಗೆ ಅಂತ ಬಂದ್ರಲ್ಲ ಅವರು. ಓಹೋ ಕರೆಕ್ಟ್, ಅವರು ಸಮಸ್ಯೆ ಇತ್ತಲ್ಲ. ಹಾಂ, ಮಂಡಿ ನೋವಿಂದ. ಆಗಿನ್ನೂ ಫಾರೆಸ್ಟಿಂದ ಬಂದಿದ್ರು. ಹಾಂ, ಬಿಡುಗಡೆಯಾಗಿ ಬಂದಿದ್ರು. ಬಿಡುಗಡೆಯಾಗಿ ಬಂದಿದ್ರು. ಬೆಳಗ್ಗೆ ಪೂರ್ಣಿಮಾ ಒಂದು ದಿವಸ ಫೋನ್ ಮಾಡಿದ್ರು, ಇಲ್ಲೇ ಇದೇ ಮನೆಗೆ ಬಂದಿದ್ವಿ. ಆಗ ಫೋನ್ ಮಾಡಿದ್ರು ನಮ್ಮ ಅಪ್ಪಾಜಿ, ಗುರುವಾರ ನಂಗೆ ಜ್ಞಾಪಕ ಇದೆ, ಅಪ್ಪಾಜಿ ರಾಯರ ಪೂಜೆ ಮಾಡಿಬಿಟ್ಟು ನಡಿ ರುದ್ರೇಶ್ ಮನೆಗೆ ಹೋಗೋಣ, ನಡಿ ರುದ್ರೇಶ್ ಮನೆಗೆ ಹೋಗೋಣ ಅಂತ ಕೂತಿದ್ದಾರೆ. ಆಯ್ತು ನೋಡೋಣಂತೆ, ಟೈಮ್ ಹೇಳ್ತೀನಿ ಅಂತ ಇಟ್ಬಿಟ್ಟೆ. ಭಾರತಮ್ಮವ್ರು ಫೋನ್ ಮಾಡಿದ್ರು, ಡಾಕ್ಟ್ರೆ ಈಗ ಮೊದಲು ನಂಗೆ ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು, ಹಿಂದೊಂದು ಪೊಲೀಸ್ ವ್ಯಾನು ಮುಂದೊಂದು ಪೊಲೀಸ್ ಜೀಪು, ಒಂದು ದೊಡ್ಡ ನಿಮ್ಮ ಕ್ಲಿನಿಕ್ ಹತ್ರ ಗಲಾಟೆನೇ ಆಗೋಗ್ಬಿಡುತ್ತೆ ಡಾಕ್ಟ್ರೆ. ಅದಕ್ಕೆ ನೀವೇನು ಇಲ್ಲ ಅಂದರೆ ಒಂದು ಕಾರ್ ಕಳಿಸ್ತೀನಿ ಕ್ಲಿನಿಕ್ ಹತ್ರ, ಡ್ರೈವರ್ ಹೊರಗಡೆ ಕಾಯ್ತಾನೆ, ಬಂದು ನೋಡಿ ಅಂದರು. ಹೋದೆ ನೋಡಿದೆ, ಅಲ್ಲಿ ಭಾಳ ಮಜಾ ಇದೆ. ಅದು ಅವ್ರ ಮನೆಗೆ ಹೋದೆ ಒಳಗಡೆ, ನಾನು ಹಿಂಗೆ ಎಂಟ್ರಾದರೆ ಸೀನಲ್ಲಿ ಅವರೊಬ್ಬರೇ ಕೂತಿದ್ದಾರೆ. ಓಡಿ ನಾವನ್ ಹಾಕು ಹಾಕು, ಅಲ್ಲಿ ಯಾರಿಗೆ ಹಾಕೊಂತ ಇದ್ದಾರೆ ಗೊತ್ತಾಗಲ್ಲ. ಮ್ಯಾತ್ಗೆ ಹೋಗಿ ನಮಸ್ಕಾರ, ಹೋಹೋ ಬನ್ನಿ ಬನ್ನಿ ಅಂದರು. ಅಲ್ಲಿ ಎದುರುಗಡೆ 16mm ಅಲ್ಲಿ ಜಾಕಿ ಚಾನ್ ಪಿಕ್ಚರ್ ಫೈಟಿಂಗ್ ನಡೀತಾ ಇದೆ. ಟಿವಿ ಹಾಕೊಂಬಿಟ್ಟವ್ರೆ? ಹಾಂ, ಟಿವಿಗಿಂತ ದೊಡ್ಡದು, 16mm ದೊಡ್ಡದು. ಐ ತಿಂಕ್ 2000 ಅನ್ಕೊಳ್ತೀನಿ, 2000 2002. ಹಾಂ, ಅವಾಗೆ ಅದಾದ ಒಂದು ವಾರಕ್ಕೆ ಸರಿ ಬನ್ನಿ 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 ಅಂತೇಳಿ ಹೋಗಿ ಮುಖ ತೊಳ್ಕೊಂಡು ಬಂದರು. ಇವನು ಇನ್ನು ಚಡ್ಡಿ ಹಾಕೊಂಡು ಹಿಂಗೆ ಹಿಂಗೆ ಬರೋರು ನಮ್ಮ, ಇವನು ಯಾರು ಪುನೀತ್ ಇನ್ನು ಹುಡುಗ, ಅವರು ಅವರು ಒಡ್ಡೊಳಗ ಎಲ್ಲ ಕೂತ್ಕೊಳ್ತು, ಈ ಕಡೆ ಒಂದು ಕಡೆ ಆ ಕಡೆ ಒಂದು ಕಡೆ ಅವರೆಲ್ಲ. ಇವನು ಯಾರೋ ಒಬ್ಬ ಹನುಮಂತ ನಗರ, ಏಯ್ ನಮ್ಮ ನಮ್ಮ ನಮ್ಮೂರು ಡಾಕ್ಟ್ರು, ಏಯ್ ನಾ ಎಲ್ಲ ಊರಿಗೂ ಸೇರಿದನು ಬಿಡ ನಿಮ್ಮೂರಿಗೆ ಏನು ಹೇಳ್ತೀಯ ಅಂದೆ. ಅಣ್ಣವ್ರೆ ಇವರು ನಿಮ್ಮ ಫ್ಯಾನು ಅಂದರು. ನಾನು ಹೇಳಿದೆ ಕ್ಷಮಿಸ್ಬೇಕು, ನಾನು ಯಾರಿಗೂ ಫ್ಯಾನು ಎ ಸಿ ಇವೆಲ್ಲ ಆಗಲ್ಲ, ನಿಮ್ಮನ್ನು ಕಂಡ್ರೆ ನನಗೊಂದು ವಿನೀತ ಭಾವನೆ, ಒಂದು ಪುನೀತ ಭಾವನೆ, ಅದಕ್ಕೋಸ್ಕರ ಮನೆಗೆ ಹೋಗಿ ನಾನು ಟ್ರೀಟ್ ಮಾಡ್ತಾ ಇರಲಿಲ್ಲ, ಬಟ್ ನಿಮ್ಮ ಬಗ್ಗೆ ನನಗೆ ಅಷ್ಟೊಂದು ಗೌರವ, ಅದಕ್ಕೋಸ್ಕರ ಬಂದಿದ್ದೀನಿ. ಯಾಕೆ ಆ ಗೌರವ ಅಂತ ಕೇಳ್ಬೋದಾ ಅಂದರು ರಾಜ್ಕುಮಾರ್. ಖಂಡಿತ, ನೀವೂ ಕೂಡ ಒಂದು ಕಾಲದಲ್ಲಿ ಒಂದು ಒಪ್ಪತ್ತಿನ ಊಟಕ್ಕೆ ಕಷ್ಟಪಟ್ಟಿದ್ದೀರಾ, 3000 ಮಟ್ಟದಿಂದ ಅಕ್ಕಿ ಬರೋದು. ನಾನು ಬೆಂಗಳೂರಿಗೆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದೆ, ನನಗೂ ಯಾರಿಗೂ ಗೊತ್ತಿರಲಿಲ್ಲ. ನೀವು ಬೆಳೆದು ರಾಜ್ಕುಮಾರ್ ಆದ್ರಿ, ಎಲ್ಲಿವರೆಗೆ ಅಂದರೆ ನೀವು ರುದ್ರೇಶನ್ ಹುಡ್ಕೊಂಡು ಬರೋವರೆಗೆ. ಸೊ ನನಗೆ ಅದಕ್ಕೆ ವಿನೀತ ಭಾವನೆ ಒಂದು. ಮತ್ತು ನಾವು ಹುಡುಗರಾದಾಗ ನಮಗಿನ್ನೇನು ಮನೋರಂಜನೆ ಇರಲಿಲ್ಲ, ಪಿಕ್ಚರ್ಸ್ ಬಿಟ್ಟು. ನಾನು ಹಾಸನದಲ್ಲಿದ್ದೆ ಓದಕ್ಕೆ, ಹಾಂ ಓದಕ್ಕೆ. ನಮ್ಮಪ್ಪ ತಿಂಗಳಿಗೆ 50 ರೂಪಾಯಿ ಕೊಡೋರು, ದಿವಸ ಲೆಕ್ಕ ಬರೆದಿಡು ಅನ್ನೋರು. ನಾನು ದಿವಸ ಒಂದು ಇಡ್ಲಿ ತಪ್ಪಿಸ್ಬಿಡ್ತಾ ಇದ್ದೆ, ತಿಂತಾ ಇರಲಿಲ್ಲ. ಅದು 1 ರೂಪಾಯಿ ಬರೆದು ಒಂದು ವಾರ ಪೂರ್ತಿ 50 ಪೈಸಾ 70 ಪೈಸಾ ಸೇರಿಸಿ 1.5 ರೂಪಾಯಿ ಮಾಡಿ ಭಾನುವಾರ ಪಿಕ್ಚರ್. ಅದಕ್ಕೆ SLC ಫೇಲ್ ಆಗಿದ್ದು. 52 ವಾರನೂ ಪಿಕ್ಚರ್ ನೋಡ್ಬಿಟ್ಟೆ, ವರ್ಷದ 52 ವಾರನೂ ಸಿನಿಮಾ SLC. ಅದನ್ನು ರಾಜ್ಕುಮಾರ್ದು ಜಾಸ್ತಿ. ರಾಜ್ಕುಮಾರ್ ನನಗೆ ಯಾಕೆ ಕಳಶಪ್ರಾಯರಾಗ್ತಾರೆ, ಅತ್ಯಂತ ಒಂಥರ ತಾದಾತ್ಮ್ಯತೆ ತನ್ಮಯತೆ ಇವೆಲ್ಲವೂ ಅವರಲ್ಲಿ ಯಾಕಿದೆ ಅಂದರೆ, ಅವರು ಎಲ್ಲ ಪಿಕ್ಚರಲ್ಲಿ ನೋಡ್ಕೊಂಬನ್ನಿ, ಎಲ್ಲ ಪಿಕ್ಚರಲ್ಲಿ ನೋಡ್ಕೊಂಬನ್ನಿ, ಯಾವಾಗಲೂ ರೈಟ್ ಆ್ಯಂಡ್ ರಾಂಗ್ ಎರಡೂ ಇರುತ್ತೆ, ಯಾವಾಗಲೂ ರೈಟೇ ವಿನ್ ಆಗುತ್ತೆ. ಒಬ್ಬ ತಂದೆಯಾಗಿ, ಮಗನಾಗಿ, ಅಣ್ಣನಾಗಿ, ಶ್ರೇಯಸಿಯಾಗಿ, ಲವರ್ ಆಗಿ, ಅಮ್ಮಣ್ಣಿ ಅಂದರೆ ಅದು ಯಾವ ಹೆಂಗಸ್ರಿ ಅಲ್ಲಾಡಲ್ಲ, ಆ ಕೆಜ್ಜೋಲಿಂಗ್ ವಾಯ್ಸು. ಮತ್ತು ಚಿತ್ರದ ಮೇಲೆ ಬಂದರೆ ಅವ್ರು ಏನು ಮಾಡ್ತಾರೋ, ಅವ್ರು ಕ್ಯಾಮ್ರಾನ ಹೊಡೆದೇ ಹಾಕ್ಬಿಡ್ತಾರೆ, ನುಂಗಾಕ್ಬಿಡ್ತಾರೆ. ಅವ್ರು ಮನುಷ್ಯನೇ ಅಲ್ಲ ಅವರು, ಆ ರೀತಿ ಇದ್ರ ಸುಮ್ಮನೆ ಕೂತಾರೆ. ಅಣ್ಣ ಜೇಬ್ ಬೇರೆ ಇರಲಿಲ್ಲ ಅವ್ರಿಗೆ, ನೀವು ಹೇಳ್ದಂಗೆ ಅವ್ರ ಪಾಡಿಗೆ ಅವ್ರಿಗೆ ಒಂದು ಪಂಚೆ, ಒಂದು ಬಿಳಿ ಶರ್ಟು, ಇದು ಏನು ಗೊತ್ತೇ ಇಲ್ಲ. ಮಣ್ಣಿನ ಮುದ್ದೆನ ಹತ್ರನೇ ಬಿಹೇವ್ ಮಾಡ್ತಾರೆ ನಿಮ್ಮ ಎದುರುಗಡೆಯ. ಆದರೆ ಮನುಷ್ಯನಿಗೆ ಆ ಪರಿಪೂರ್ಣತೆ ಇತ್ತು ಒಳಗಡೆ, ಆ ಪರಿಪೂರ್ಣತೆ, ಆ ತಾದಾತ್ಮ್ಯತೆ. ಒಂದು ಪಾತ್ರವನ್ನು ನೋಡಿ, ಅವ್ರ ಮನೆ ಇವತ್ತು ಶೂಟಿಂಗ್ ಬೆಳಿಗ್ಗೆ ಮನೆ ಬಿಡ್ತಾರೆ ಅಂದರೆ ಡೈಲಾಗ್ಸಿಂದ ಹಿಡಿದು ಶಾರ್ಟ್ವರೆಗೆ ಎಲ್ಲ ವರದಪ್ಪ ಡಿಸೈಡ್ ಮಾಡೋರು. ಯಾವುದಾದ್ರು ಹೆಣ್ಣಿನ ಬಗ್ಗೆ ಅವಮಾನಕರ ಆಗಿದ್ದರೆ, ದೊಡ್ಡವ್ರ ಬಗ್ಗೆ ಅವಮಾನಕರವಾದ ಇದ್ರೆ ಅಲ್ಲೇ ಎಡಿಟ್ ಆಗೋದು, ಅಲ್ಲೇ ಕಟ್ ಮಾಡಿಸೋರು ಕಣ್ಣೆದುರುಗಡೆ ಪ್ರತಿ ಶಾಟು ಕೂಡ.
ಕವಿರತ್ನ ಕಾಳಿದಾಸದಲ್ಲಿ ಅದು ಹಾಡಾಡ್ತಾರಲ್ಲ, ಆ ಹಾಡಲ್ಲಿ ಒಬ್ಳು ದೇವಿ ಪಾತ್ರ ಮಾಡಿರ್ತಾರೆ. ಇವ್ರು ಅವ್ರಿಗೆ ಕಾಳಿಗೆ ಬಿದ್ದು ತಾಯಿ ನನ್ನನ್ನು ಒಪ್ಪಿಸ್ಕೊಂಡಿರ್ತಾರೆ. ನೆಕ್ಸ್ಟ್ ಪಿಕ್ಚರಲ್ಲಿ ಅವ್ಳನ್ನ ಹೀರೋಯಿನ್ ಆಗಿ ಹಾಕೊಂಬಿಟ್ರಿ ಯಾರೋ ಅಯ್ಯೋ ಪ್ರೊಡ್ಯೂಸರು. ಇವ್ರು ಹೇಳಿದರು ಕ್ಷಮಿಸ್ಬೇಕು, ನಾನು ಇವಳನ್ನ ದೇವಿಯಾಗಿ ನೋಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಅವಳ ಜೊತೆ ಹೀರೋಯಿನ್ ಆಗಿ ಮಾಡಲ್ಲ ಅಂದರು. ಅದು ತಾಕತ್ತು, ಅವ್ರ ತಾಕತ್ತು ಅದು, ಅದು ಸಾತ್ವಿಕತೆ. ಸಾತ್ವಿಕತೆ ಮಾತಂಗ ಕನ್ಯಾಂ ಮನಸಾಸ್ಮರಾಮಿ, ಸಾತ್ವಿಕತೆ. ಮತ್ತೆ ಒಳಗೊಂದು ಹೊರಗೊಂದು ಮಾಡ್ತಾ ಇರಲಿಲ್ಲ, ಬಾಕಿಯವ್ರು ಮಾಡಿರ್ಬೋದು, ಅವ್ರ ಸುತ್ತಮುತ್ತ ಇದ್ದವರು. ರಾಜ್ಕುಮಾರ್ ಹಿಂದೂ ಮಾಡಲಿಲ್ಲ, ಅವರು ಈ ನೆಲದ ಅಪ್ಪಟ ಮಗ, ತಮಿಳ್ನಾಡಿಂದ ಬಂದಿರ್ಬೋದು. ನಮ್ಮಲ್ಲೇ ಇರೋರೆಲ್ಲ ಎಂಥ ಮೀರ್ ಸಾಧಕನ ಕೆಲಸ ಮಾಡ್ತಾರೆ, ಅವರು ಅಪ್ಪಟಕ ಚಿನ್ನ. ಮಾತೇ ಇಲ್ಲ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವರ ಚಿಕ್ಕಪ್ಪ ನನ್ನ ಫಸ್ಟ್ ಕರ್ಕೊಂಡೋಗಿದ್ದು, ಭಾರತಮ್ಮರ ಚಿಕ್ಕಪ್ಪ. ಮೊನ್ನೆ ಬಂದಾಗ ಏನೋ ಮಾತಿಗೆ ಆಪರೇಷನ್ ಡೈಮಂಡ್ ರಾಕೆಟ್ ಹಿಟ್ ಆಗ್ಬಿಡ್ತಂತೆ, ಅದರಲ್ಲಿ ಫುಲ್ ಸಿಗರೇಟು, ಫುಲ್ ರಮ್ಮು, ವಿಸ್ಕಿ, ಹುಡುಗಿರೆಲ್ಲ ಆ ಕಾಲಕ್ಕೆ ಜಿಂಗ್ 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 ಡ್ಯಾನ್ಸು ಅದೆಲ್ಲ ಇಟ್ಕೊಳ್ಳೋದು. ಈಗೇನು ನಮ್ಮ ರೋಡಲ್ಲೇ ಸಿಗ್ತಾವೆ, ಅದಕ್ಕೆಲ್ಲ ಪಿಕ್ಚರ್ಗೆ. ಅದು ರಾಜ್ಕುಮಾರ್ ಪಿಕ್ಚರ್ ಏನು ಕರ್ಮ ಅಂದರೆ, ಒಂದು ಮುಕ್ಕಾಲು ಗಂಟೆ ಕಾಯಬೇಕು ಆ ಕ್ಯಾಬ್ರೆ ಡ್ಯಾನ್ಸ್ ಬರೋಕ್ಕೆ, ಜ್ಯೋತಿಲಕ್ಷ್ಮಿನೋ ಅಲಮ್ಮ ಬರೋ ಹೊತ್ತಿಗೆ ಒಂದು ಮುಕ್ಕಾಲು ಗಂಟೆ ಆಗಿರೋದು. ಅಷ್ಟೊತ್ತು ಕಾಯಿಸಾರ ನಮಗೆ ಹುಡುಗರು ನಾವು, ಅದು ಅದುವೇ ಅವಳು ಬಂದು ಹಿಂಗೆ ಕುಂಡ್ ದೊಟ್ಟ ಹೋಗ್ಬಿಡೋಳು, ಥಣ್ಣಂತ ಮಾಯ, ಇನ್ನೇನು ಇರ್ತಾ ಇರಲಿಲ್ಲ. ಇದು ತಪ್ಪು ಅಂತ ಬೇರೆ ಹೇಳೋದು ಬಂದು ರಾಜ್ಕುಮಾರು ನಾವು ನೋಡೋ ಗಂಟೆ ನೋಡೋದು. ಆಮೇಲೆ ಅವರು ಇದು ಇಂಥದ್ದು ವಿಲನ್ನಿಗೆ ಬೈಬೇಕಲ್ಲ ಅಂಥ ವ್ಯಕ್ತಿ ಅಂಥ ಪಿಕ್ಚರ್ನ ಮಾಡಿದ್ರು, ಸಿಕ್ಕಾಬಟ್ಟೆ ಹಿಟ್ಟಾಯಿತು. ಅವ್ರೇನಾದ್ರೂ ಬರೀ ಆ ಥರ ಜೇಮ್ಸ್ ಬಾಂಡ್ ಪಿಕ್ಚರ್ ಮಾಡಿದ್ದಿದ್ರೆ 5 ಜೇಮ್ಸ್ ಬಾಂಡ್ ಪಿಕ್ಚರ್ಗೆ ಸೈನ್ ಹಾಕ್ಬಿಟ್ರು. ಸೀರೀಸ್ ಅಷ್ಟು ನಿಜಕ್ಕು ಅವ್ರು ಏನ್ರೀ ರೀ ಆ ಬಂಗಾರ ಪಂಜರದಲ್ಲಿ ಟಿರ್ರ ಮೈಲಾರಿ ನಡಿಲ್ಲ ಅಲ್ವಾ ಅಂತಾರೆ ಪಕ್ಕ ಕುರಿಕಾಯಿ ಹುಡುಗ. ಇಲ್ಲಿ ಜೇಮ್ಸ್ ಬಾಂಡ್ ಪಾತ್ರ ಮಾಡ್ತಾರೆ, ಇಲ್ಲಿ ಕಾಳಿದಾಸ ಮಾಡ್ತಾರೆ, ಅದೇ ಪಿಕ್ಚರ್ ಅಲ್ಲೇ ಕುರಿಕಾಯಿ. ಹಾ, ನೀವೆಲ್ಲರೂ ಒಂದ್ ಮಾತು ಹೇಳ್ಬಿಡಿ, ಇವನ್ ಆಕ್ಟರ್ ಅಂತ ಹೇಳ್ಬಿಡಿ, ನಾವು ರಾಯರನ್ನ ನೋಡೋದು ಅವ್ರ ಹತ್ರನೇ. ಬಸವಣ್ಣನ ನೋಡೋದು, ಬಸವಣ್ಣನ ಪಾತ್ರ ಮಾಡಿರೋ ಇಲ್ವೋ, ನಮ್ಮ ಕೃಷ್ಣದೇವರಾಯ ಹೆಂಗಿದ್ದ ಅಂತ ಎಲ್ರಿಗೂ ಗೊತ್ತಿತ್ತು. ಮಯೂರ ಹಾ, ಎಲ್ಲಿ ಗೊತ್ತಿತ್ತು ನಮಗೆ? ನಾವು ಈಗಲೂ ಅನ್ಕೊಂಡ್ರೆ ರಾಜ್ಕುಮಾರಯ್ಯ ಅಂತ. ಅರ್ಜುನ ಹೆಂಗಿದೆ? ರಾಜ್ಕುಮಾರ್. ಹಾ, ರಾಜ್ಕುಮಾರ್ನಯ್ಯ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಆ ಡೈಮಂಡ್ ರಾಕೆಟ್ಗೆ ಆಗೆಲ್ಲ ಈಗ ನಂಗೆ ಇರ್ಲಿಲ್ವಲ್ಲ, ಪ್ರಿವ್ಯೂ ಇಟ್ಕೊಂಡಿದ್ರು. ನರ್ತಕಿಲಿ ಒಂದು 30 ಸೀಟಿನ ಒಂದಿದೆ ಚಿಕ್ಕದು, ಮನೆಯವ್ರಿಗೆ ಒಂದು ಪ್ರಿವ್ಯೂ ಇಟ್ಕೊಂಡಿದ್ರು. ಪಿಕ್ಚರ್ ನೋಡಿರು ಎಲ್ಲ ಹೊರಗಡೆ ಎದ್ದು ಬರ್ಬೇಕಾರೆ ರಾಜ್ಕುಮಾರ್ ತಾಯಿ ಬದುಕಿದ್ರು. ಅವಾಗ ರಾಜ್ಕುಮಾರ್ ಬಂದ, ಮುತ್ತ ಇದೆಲ್ಲ ಬೇಕೇನಪ್ಪ ನಿಂಗೆ? ಒಂದೇ ಮಾತು ಅವ್ರು ಹೇಳಿದ್ದು. ಅವತ್ತಿನಿಂದ ಮತ್ತೊಂದು ಆಪರೇಷನ್ ಡೈಮಂಡ್ ರಾಕೆಟ್ ಬರಲಿಲ್ಲ. ಹುಡುಗಿರ ಜೊತೆ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತೀಯಾ? ಮುಗೀತು ಸರ್, ಬರಲಿಲ್ಲ. ಮತ್ತೆ ತಾಯಿ ಮಾತಿಗೆ ಮುಗ್ದೋಯ್ತು. ಮಾತೃವಾಕ್ಯ ಪರಿಪಾಲನೆ, ಪಿತೃವಾಕ್ಯ ಪರಿಪಾಲನೆ ಪಾಪ ಮಾಡಿರು, ಅದು ಮಾಡಿದ್ದಾರೆ. ದಿಸ್ ಈಸ್ ವಾಟ್ ದಿ ಕಲ್ಚರ್ ಈಸ್. ಕಲ್ಚರ್ ಈಸ್ ನಾಟ್ ಬೋಸ್ಟಿಂಗ್. ಎಲ್ಲ ಪೋಸ್ಗಳು ಹಾಕೊಂಡು ರೇಪ್ ಮಾಡೋದಲ್ಲ, ಪೋಕ್ಸೋ ಕೇಸಲ್ಲಿ ಒಳಗೆ ಹೋಗೋದಲ್ಲ, ಅದಲ್ಲ ಮಾಡಬಾರ್ದು, ಮಾಡೋದಲ್ಲ, ಅಲ್ಲ. ಕಂಡೀಷನ್ಸ್ ಗೆಟ್ ಅಪ್ ಹಾಕೊಂಡು ಸಿಡ್ರೆ ಹಾ, ಈ ಥರ ಬದುಕ್ತವ್ರ ಒಂದು ದೊಡ್ಡ ಸಂತತಿ ಕರ್ನಾಟಕದಲ್ಲಿದೆ. ಅವ್ರು ಯಾರು ಹೊರಗಡೆ ಬಂದಿಲ್ಲ, ಇನ್ಕ್ಲೂಡಿಂಗ್ ರಾಜ್ಕುಮಾರ್. ಬಾಕಿಯವರೆಲ್ಲ ಅಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ನನ್ನ ಅನುಭವಕ್ಕೆ ಬಂದಿದ್ದು ಹೇಳ್ತೀನಿ. ನಂದು ಅವ್ರದ್ದು ಹಿಂಗೆ 6 ನಡೀತು, ನಾನು ಯಾರಿಗೂ ಎ ಸಿ ಆಗಲ್ಲ ಅಂದೆ, ಸ್ವಲ್ಪ ಇದಾಯಿತು. ಒಂದು ದಿವಸ ಚೆನ್ನಾಗಿ ಬಂದ, ಇದಾರೆ ಹೋಗಿ ಕೂತ್ಕೊಳ್ಳಿಂದ ಹೋದೆ, ನಾನು ಕೂತ್ಕೊಳ್ಳಿಂದ ಅವ್ರ ಪಕ್ಕನೇ ಹೋಗಿ ಕೂತ್ಕೊಂಬಿಟ್ಟೆ. ಅವ್ನು ಯಾರೋ ಹೇಳ್ದ ರಾಜ್ಕುಮಾರ್ ಪಕ್ಕನೇ ಹೋಗಿ ಕೂತ್ಕೋಬಾರ್ದಂತೆ, ಅವ್ರ ಜಾಗ ಬಿಡ್ಬೇಕಂತೆ, ಎಲ್ಲ ಅಕ್ಕಪಕ್ಕ ಕೂತ್ಕೋಬೇಕು ಅಂತ. ಬಂದೆ, ರಾಜ್ಕುಮಾರ್ ಇದಾರ ಒಳಗೆ ಅಂದೆ. ನಾನೆಂದು ಅಣ್ಣ ಅವ್ರಿಗೆ ಇನ್ನೋರು ಹಿಂಗೆ ಕರೀತಾ ಇರಲಿಲ್ಲ, ಬಿಕಾಸ್ ಇ ವಾಸ್ ಎ ಪೇಷಂಟ್. ರಾಜ್ಕುಮಾರ್ ನಮ್ಮ ಬಗ್ಗೆ ಅವ್ರ ಗೌರವ ಇದೆ, ರಾಜ್ಕುಮಾರ್ ಇದಾರಪ್ಪ ಒಳಗಡೆ ಅಂದೆ. ಏನ್ರಿ ನೀವು ಮೊದಲ ದಿವಸ ನಾನು ನೋಡ್ತಾ ಇದ್ದೀನಿ ಹಿಂಗೆ ಆಡ್ತಾ ಇದ್ದೀರಾ ನೀವು? ಸೀದಾ ಹೋಗಿ ರಾಜ್ಕುಮಾರ್ ಪಕ್ಕನೇ ಕೂತ್ಕೊಂಬಿಟ್ರಿ. ರಾಜ್ಕುಮಾರ್ ಇದ್ದಾರಾ ಅಂತೀರಾ ಅಣ್ಣವ್ರಿಗೆ ನೀವು? ಅವ್ರೇನೋ ಕೇಳಿರೋ, ನಾನು ಯಾರಿಗೂ ಎ ಸಿ ಎಲ್ಲ ಫ್ಯಾನ್ ಅಲ್ಲ ಅಂತೀರಾ? ಹೌದಯ್ಯ, ಇರೋದು ಇದ್ದಂಗೆ ಹೇಳಿದ್ದೀನಿ. ಅವ್ರಿಗೆ ಇಲ್ಲದ ಬಿಲ್ಡಪ್ ನಿಂಗೆ ಹಾಕ್ಲಾ ಅಂದೆ. ಅವ್ರೆಂದಾರ ಅಂತ ಬಿಲ್ಡಪ್ ಕೊಟ್ಟಿದ್ದಾರಾ? ನಿಮ್ಗೆ ಹಾಕ್ಲಾ ಅಂತ ಬಿಲ್ಡಪ್. ನಾನೆಂದು ಕಮ್ಮಿ ಅಂತ ಅನ್ಕೊಂಡಿಲ್ಲ, ಅಥವಾ ಅವ್ರು ಮಹಾನ್ ದೊಡ್ಡವರು ಅಂತ ಅನ್ಕೊಂಡಿಲ್ಲ, ಅವ್ರೆಂದು ಅನ್ಕೊಂಡಿಲ್ಲ. ಸೊ ಅಂಥವ್ರ ಜೊತೆ ನಾನಿರುವಾಗ ನಾನ್ಯಾಕೆ ಮಾಡ್ಲಿ ಅಂತ ಹೇಳಿದೆ. ನನ್ನ ಬಗ್ಗೆ ಅವ್ರಿಗೂ ನಮಗೂ ಬಹಳ, ನಿಜಕ್ಕೂ ಬಹಳ ಬೆಳೀತು. ಅವತ್ತು ಅವ್ರದ್ದು ಮುಗಿಸ್ಕೊಂಡು ಬರ್ತಾ ಇದ್ದೆ ಕಾರಲ್ಲಿ, ಅರ್ಧ ದೂರಕ್ಕೆ ಬಂದಿದ್ದೆ, ಭಾರತಮ್ಮರಿಂದ ಫೋನ್ ಬಂತು. ಡಾಕ್ಟ್ರೆ, ಏನೋ ಮಂಡಿ ನೋವಿಗೆ ಅಂತ ಕರೆಸಿದ್ರೆ ಅಣ್ಣವ್ರ ಹತ್ರ ಎಲ್ಲ ಎಬ್ಬಿಬಿಟ್ರಿ, ಪರ್ಸ್ನಲ್ ವಿಷಯನೆಲ್ಲವಾ, ಕಾಡಲ್ಲಿ ಯಾರ್ಯಾರಿಗೆ ಕೊಟ್ವಿ, ಏನೇನಾಯ್ತು, ನನ್ನನ್ನು ಯಾರ್ಯಾರು ಹಿಂಸೆ ಮಾಡಿದ್ರು, ಯಾರು ಕರ್ಕೊಂಬಂದ್ರು, ಯಾರು ಕೊಟ್ಟರು, ಎಲ್ಲ ಬಿಡಿಸ್ಬಿಟ್ರಲ್ಲ ಬಾಯಿ, ಹುಷಾರು, ಎಲ್ಲರೂ ಹೇಳ್ಬಿಟ್ಟಿರ ಪ್ರೆಸ್ಸಿಗೆ. ನಾನು ಹೇಳಿದೆ, ಇಲ್ಲಮ್ಮ ನಾವು ಗಂಡ ಹೇಳಿದ್ನೆ ಹೆಂಡತಿ ಹೇಳಲ್ಲ, ಹೆಂಡತಿ ಹೇಳಿದ್ನೆ ಗಂಡಂಗೆ ಹೇಳಲ್ಲ, ನನ್ನ ವೃತ್ತಿ ಘನತೆ ಅದು, ವೃತ್ತಿ ಪರತೆ ಕೂಡ. ಹಾಗಾಗಿ ಇದು ನನ್ನನ್ನು ಬಿಟ್ಟು ನನ್ನ ಸಮಾಧಿ ಜೊತೆ ಒಳಗಡೆ ಹೋಗುತ್ತೆ, ಎಂದಿಗೂ ಇದು ಎಲ್ಲಿಗೂ ಹೊರಗಡೆ ಹೋಗಲ್ಲ, ಅವ್ರು ಹೇಳಿದ್ದೆಲ್ಲ ನನ್ನ ಹತ್ರನೇ ಉಳ್ಕೊಳ್ಳುತ್ತೆ. ನಿಮಗೆ ಹೆದರ್ಕೊಂಡಲ್ಲ ಮೇಡಮ್, ನನ್ನ ಘನತೆ ಅದು, ನಾನು ಮೈಂಟೈನ್ ಮಾಡ್ತೀನಿ.
ಒಂದು ಆವಾಜ್ ಹಾಕಿದ್ರು ಹೊತ್ತು, ನನಗೆ ಚೆನ್ನಾಗಿ ಅರ್ಥ ಇದ್ದಾವ ಆ ಮನೆ ಏನು ಅಂತ. ಅದು ಯಾಕೆ ಹೇಳ್ಬಿಡ್ತೀನಿ ಅಂದರೆ, ಅವ್ರು ಹಿಂಗೆ ನಮ್ಮದು ಅವ್ರದ್ದು ಮಾತುಕತೆ ನಡೀತಾ ಇತ್ತು. ಒಂದು ದಿವಸ ಕೂತ್ಕೊಂಡಿದ್ದೆ ಆ ಕಾಲಕ್ಕೆ ಯಾವುದೋ ಒಂದು ಆಗಿನ್ನು ಪಟೇಲ್ರಿಗೋಸ್ಕರವ ನಾನೊಂದು ಮೊಬೈಲ್ ಇಟ್ಕೊಂಡಿದ್ದೆ, ಬೇಕಾದರೆ ಎಲ್ಲಿ ಹೆಂಗೆ ನೀನು ಮಾಡೋದು ಅಂತ. ಒಂದು ನಿಮಿಷಕ್ಕೆ 16 ರೂಪಾಯಿ, ಅದು ಬೇರೆ ಔಟ್ ಗೋಯಿಂಗ್ ಕಾಲು. ಅಯ್ಯಪ್ಪ ಈಗ ನಂಗಿತ್ತ ಎಲ್ಲ ಕೂತ್ಕೊಂಡು, ಅಣ್ಣ ಎಲ್ಲಿದ್ಯಾ ಹುಚ್ಚಾವಿತಾ ಇದ್ದೀನಣ್ಣ ಎಲ್ಲಿದ್ರು, ಅದೇನು ಅಷ್ಟೊಂದು ಇತ್ತ ಅದು. ಒಂದು ನಿಮಿಷಕ್ಕೆ 16 ರೂಪಾಯಿ ಅದು ಇಟ್ಕೊಂಡಿದ್ದೆ. ಒಂದು ಫೋನ್ ಬಂದ್ಬಿಡ್ತು ಸಿಂಗ ಜಯ ಪಟೇಲ್ರು ನೋಡ್ತಾ ಇದ್ದೆ, ಅವ್ರಿಗೂ ನನಗೂ ಸ್ನೇಹ ಇತ್ತು. ಅವರು ಫೋನ್ ಮಾಡ್ಕ ಇಟ್ಕೊಂಡಿದ್ದೆ ನಾನು. ಇಲ್ಲಿ ಕೂತಿದ್ದಾಗ ರಾಜ್ಕುಮಾರ್ ಹತ್ರ ಬಂದ್ಬಿಡ್ತು ಫೋನ್. ಅವರು ಅವಾಗ ಜಯ ಪಟೇಲ್ರು ಆಗಿದ್ರು ಬಿಟ್ರು, ತೊಗೊಂಡಿದ್ದು ನಾನು ಅವಾಗ. ಅವಾಗ ಐ ಥಿಂಕ್ ಅವಾಗ ಎಸ್ ಎಂ ಕೃಷ್ಣ ಪಟೇಲ್ರದ್ದು ಆದಮೇಲೆ ಎಸ್ ಎಂ ಕೃಷ್ಣ ಅವರು ಕೇಳಿದರು, ಒಂಚೂರು ಮಾತಾಡಲ ಸರ್ ಅಂದೆ. ಮಾತಾಡಿ ಮಾತಾಡಿ ಅಂದರು. ಅಲ್ಲಿ ಅವರೆಗಡೆ 2 ನಿಮಿಷ ಸಿಂಗಾಪುರಲ್ಲಿ ಏನೇನು ಹೇಳಬೇಕು ಅಲ್ಲಿ, ಏನು ನಿಮಗೆಲ್ಲ ಫಾರಿನಿಂದ ಎಲ್ಲ ಫೋನ್ ಮಾಡ್ತಾರೆ, ಹ್ಞೂ ಸರ್ ಇಲ್ಲಿ ಇರೋರೆಲ್ಲ ಅಲ್ಲಿ ಹೋಗ್ತಾರಲ್ವಾ, ಅಲ್ಲೆಲ್ಲ ಕಾಸ್ಟ್ಲಿ, ನಾನು ಸಿಂಪಲ್ ಅಲ್ವಾ, ಅದಕ್ಕೆ ನನಗೆ ಮಾಡ್ತಾರೆ ಎಲ್ಲವ ಆಯಿತು. ಹಿಂಗೆ ನಮ್ಮಿಬ್ಬರ ನಡುವೆ ಸಂಬಂಧ ಬೆಳೀತು. ಅವ್ರಿಗೂ ಅವ್ರಿಗೆ ಹೆಂಗೂ ಅರ್ಥ ಆಯಿತು ಇವನೊಬ್ಬ ಕ್ಲೀನ್ ಮನುಷ್ಯ ಅನ್ನೋದು. ಬಹಳ ಸುಲಲಿತವಾಗಿ ಸುಮಧುರವಾಗಿ ನನ್ನ ಜೊತೆ ಬೆರೆತರು ಅವರು. ಹಿಂಗೆ ಏನೇನೋ ಮಾತುಕತೆಗಳು ನಡೆಯೋದು. ಒಂದ್ಸರಿ ನಾನು ಹೇಳಿದೆ, ಬಿಡಿ ಸರ್ ನಿಮ್ಗೇನು ಕಡಿಮೆ ಅಂದೆ. ಏಕೆ ಹಾಗೆ ಅಂದರು, ನೀವೀಗ ಜೀವನದ ಕೊನೆಯ ಹಂತದಲ್ಲಿದ್ದೀರಲ್ವಾ ಅಂದೆ. ಏನು ಅಂದರು, ಸಾಮ್ರಾಜ್ಯ ಸರ್ ಅಂದೆ. ಹಾಂ ಏನು ಹಂಗಂದ್ರೆ, ಜೀವನದಲ್ಲಿ 4 ಹಂತ ಸರ್, ಸಾಮ್ರಾಜ್ಯ ಕೊನೆ ಹಂತ ಅಂದೆ. ಹಾಂ ಹಾಗಾದರೆ ಈ ಮೊದಲಿನ 3 ಯಾವುದು ಅಂತ ಕೇಳಬಹುದೇ ಅಂದರು. ಹೌದು ಸರ್, ಸೌಕರ್ಯ, ಸಹಚರ್ಯ, ಸನ್ಮಾನ, ಸಾಮ್ರಾಜ್ಯ. ಇದು 4 ಘಟ್ಟಗಳು. ಪ್ರತಿ ಮನುಷ್ಯನ ಜೀವನದಲ್ಲಿ ಈ 4 ಘಟ್ಟಗಳನ್ನು ಎಲ್ಲರೂ ನಾವು ಹಾಯ್ದೇ ಹಾಯ್ತೀವಿ. ಸೌಕರ್ಯ, ಉಣ್ಣಕ್ಕೆ ತಿನ್ನಕ್ಕೆ ಇರಕ್ಕೆ ಮನೆ, ಓಡಾಡಕ್ಕೆ ಕಾರು, ಮಾಡೋಕ್ಕೊಂದು ಕೆಲಸ, ಏನಕ್ಕೂ ತೊಂದರೆ ಇಲ್ಲ. ಇವೆಲ್ಲ ಬೇಸಿಕ್ ಸೌಕರ್ಯಗಳು. 100-150 ಜನ ಇಂಡಿಯಾದಲ್ಲಿ ಈ ಘಟ್ಟವನ್ನು ದಾಟೋದೇ ಇಲ್ಲ. ಎರಡನೇದು ಸಹಚರ್ಯ, ನೀನು ಯಾರ ಜೊತೆ ಇದೆಯಾ, ನಿನ್ನ ಜೊತೆ ಯಾರಿದ್ದಾರೆ. ನನ್ನ 5ನೇ ಕಾಲು ಅಮೆರಿಕಾದ ಅಧ್ಯಕ್ಷನಿಗೆ ಹೋಗೋಷ್ಟು ತಾಕತ್ತಿರಬೇಕು. ನಾನು ಹಿಂಗೆ ಮಾಡಿದೆ, ನೀವು ಅವ್ರಿಗೆ ಮಾಡಿದ್ರಿ, ಅವ್ರು ಕೌನ್ಸಿಲೇಟಿಂಗ್ ಮಾಡ್ದ, ನನ್ನ 5ನೇ ಕಾಲು ಅಮೆರಿಕದ ಅಧ್ಯಕ್ಷನಿಗೆ ಮೀಟ್ ಆಗೋ ಥರ ಇರಬೇಕು. ಅದು ಸಹಚರ್ಯ, ಆ ಯೋಗ್ಯತೆ ನಾನೇನು ಬಿಲ್ಡಪ್ ಮಾಡಿಕೊಂಡ್ರೆ. 3ನೇದು ಸನ್ಮಾನ, ಮೊದಲೇ ಅವನು ಯಾವನೋ ಹೋಮಿಯೋಪತಿನ ಬಂದಂತೆ ನೋಡ್ಲಾ ಅನ್ನೋರು, ಡಾಕ್ಟ್ರು ಬಂದಿದ್ದಾರೆ, ಏಯ್ ರಾಜ್ಕುಮಾರ್ ಅಂತ ನೋಡ್ಲಾ ಅನ್ನೋರು, ಅಣ್ಣವ್ರು ಬಂದಿದ್ದಾರೆ, ಅವನಿಂದ ಅವ್ರಾಗ್ತೀವಲ್ಲ, ಇದು ಸನ್ಮಾನ. ಪದ್ಮಶ್ರೀ ರಾಜ್ಯೋತ್ಸವ ಇವೆಲ್ಲ ಅಲ್ಲ, ಇದರಿಂದ ಅದಕ್ಕೆ ಆಗ್ತೀವಲ್ವಾ, ಅದು ಸನ್ಮಾನ. 4ನೇದು ಸಾಮ್ರಾಜ್ಯ. ರಾಜ್ಕುಮಾರ್ ಹೇಳಿದೆ, ಸರ್ ಸರ್ಕಾರ ಯಾವಂದಾರ ಇದ್ಕೊಂಡು ಹೋಗ್ಲಿ ಸರ್, ನಿಮ್ಮ ಮನೆಯಿಂದ ಒಂದು ಫೋನ್ ಹೋದ್ರೆ ಅದು ಯಾವ ನನ್ನ ಮಗ ಕೆಲಸ ಮಾಡಲ್ಲ, ನಾನು ನೋಡ್ತೀನಿ. ಅಧಿಕಾರ ಇಲ್ಲದೆ ಅಧಿಕಾರವನ್ನು ಪ್ರಯೋಗ ಮಾಡೋದಿದೆಯಲ್ಲ, ಅದು ಸಾಮ್ರಾಜ್ಯ. ನೀವು 4ನೇ ಹಂತದಲ್ಲಿದ್ದೀರಿ ಸರ್, ನಾವು ಈಗ 2ನೇದಕ್ಕೆ ದಾಟ್ತಾ ಇದ್ದೀವಿ ಹಿಂದೆ. ಫಾರ್ತಿ ಡಾಕ್ಟ್ರ್ ಹೆಂಗೆ ಮಾತಾಡ್ತಾರೆ ನೋಡಿದ್ಯಾ ಅಂದರು. ಆ ಹೆಂಗೆ ಏನು ಅರ್ಥ ಆಯ್ತು ಅವ್ರ ತಗೋ ಗೊತ್ತಾಗಲಿಲ್ಲ. ಬಟ್ ಟು ದಿಸ್ ಮ್ಯಾನ್ ಅವ್ರು ಇನ್ನೊಂದು ಹೇಳೇ ಬಿಡ್ತೀನಿ ಅದನ್ನೇ. ಸಿನ್ಸ್ ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ದಕ್ಕೆ, SLC ಫೇಲ್ ಆಗಿದ್ನಲ್ವಾ, ಅವಾಗ ಕಳಸಾಪುರ ನಮ್ಮೂರಿಂದ 4 ಮೈಲಿ ಬಂಗಾರದ ಮನುಷ್ಯ ಶೂಟಿಂಗ್ ನಡೀತಾ ಇತ್ತು. ನಾವು ನಮ್ಮ ಹುಡುಗರು ನನ್ನ ಜೊತೆ ಯಾವಾಗಲೂ ಒಂದು ತರುಣರು ಗುಂಪು ಇದ್ದೇ ಇರೋದು, 10-12 ಜನ ಹುಡುಗರು. ರಾತ್ರಿ ಹೊತ್ತು ಹೋಗಿ ಚೇರ್ಮನ್ ಮನೆ ಬೋರ್ಡ್ ತೊಗೊಂಡೋಗಿ ಟೀಚರ್ ಮನೆಗೆ ಹಾಕ್ಬಿಡೋದು, ಅವ್ನು ಅವಳ ಮನೆಗೆ ಹೋಗ್ತಾನೆ ಅಂತ, ಇವೆಲ್ಲ ಮಾಡ್ತಾ ಇದ್ವಿ ಕತೆಯ. ಅವೆಲ್ಲ ನಮ್ದೆಲ್ಲ ಯಾರ್ದಾರು ತೋರ್ತಲ್ಲ ಅಲ್ಸ್ತಾನೆ ನೋಡಿದರೆ ಹಗಲೊತ್ತು ಗುರು 3ನೇದು ಅದು, ಹ್ಞೂ ಆಮಾರ ಹ್ಞೂ ನೋಡ್ಕೊಂಬಂದ್ಬಿಡ್ತಾ ಇದ್ವಿ. 7 ಗಂಟೆ ಆದಮೇಲೆ ಮಲಗ್ಬಿಡೋದು, ಇಡೀ ಊರು ಹಳ್ಳಿ ಅಲ್ವಾ. 7 ಗಂಟೆ ಆದಮೇಲೆ ನಾವು ಹೊರಡ್ತಾ ಇದ್ವಿ, ಹೋಗಿ ಆ ಹಲಸಿನಣ್ಣು ಕಿತ್ಕೊಂಡು ಹೊಡೆಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಜೇನುತುಪ್ಪ ಜೇನು ಹೊಡೆಸ್ಕೊಂಡು ಎಲ್ಲ ತಿಂದು ಗಡ ಬೇಪಿಸಿ ಬೆಳಗಿನ ಜಾವಕ್ಕೆ ಬಂದು ಮಲ್ಕೊಂತ ಇದ್ವಿ. ಏನೂ ಆಗಿಲ್ಲ ಅನ್ನೋ ಥರ ದೊಡ್ಡ ಗುಂಪಿತ್ತು. ಅವರೆಲ್ಲ ಒಂದು ಆಟ ಕಟ್ಟಿದ್ರು. ರಾಜ್ಕುಮಾರ್ದು ಬಂಗಾರದ ಮನುಷ್ಯ ಶೂಟಿಂಗ್ ಆಯಿತು. ಅವರು ಅಲ್ಲಿ ಸ್ಕೂಲ್ ಸುತ್ತ ಒಂದು ತಂತಿ ಬೇಲಿ ಇತ್ತು, ಅದರಲ್ಲಿ ನಿಂತ್ಕೊಂಡು ಅವ್ರದ್ದು ಒಂದು ಭಾಷಣ. ನಮ್ಮ ಹುಡುಗರೆಲ್ಲ ಕಟ್ಟಿದ್ರು, ಲೈ ಹೋಗಿ ರಾಜ್ಕುಮಾರ್ನ ಹಿಡ್ಕೊಂಡು ತಬ್ಕೊಂಡು ಒಂದು ಫೋಟೋ ತೆಗೆಸ್ಕೊಂತೀಯಾ, ಹ್ಞೂ ಏನು ಬೆಟ್ಸು SKC ನಮ್ಮ ಕಾಲದಲ್ಲಿ ಅದೇ ದೊಡ್ಡದು, ಸ್ವೀಟು ಖಾರ ಕಾಫಿ SKC ಅಂದ್ರು. ಸರಿ ಆಯ್ತು ಒಂದೇ ಒಳ್ಳೆ ಟೈಮ್ ನೋಡಿದೆ, ಎಲ್ಲ ಸ್ತಬ್ಧವಾಗಿತ್ತು. ತಂತಿ ಬೇಲಿ ಹಾಕಿದ್ರು, ನಾನು ಇರೋದೇ ಹಿಂಗಲ್ವಾ, ಒಳಗ ತೂರ್ಕೊಂಡು ಓಡೋಗಿ ಔಸ್ಕೊಂಡೆ. ಪೊಲೀಸ್ನವ್ರು ಬಂದು ಲಾಠಿ ತೊಗೊಂಡು ಬಾರಿಸಿದ್ರು ನೋಡು, ಲಟ 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 ಏನಪ್ಪ ಅಂದರು. ಒಂದು ಫೋಟೋ ಸರ್ ಅಂದೆ, ಯಾರೋ ತೆಗ್ದ ಫೋಟೋ ನಮ್ಮ ಹತ್ರ ಇಲ್ಲಿ ಕ್ಯಾಮ್ರಾ. ಅವಾಗ ಬಂದುಬಿಟ್ಟೆ, ಹೇಳಿದೆ ರಾಜ್ಕುಮಾರ್ಗೆ, ಸರ್ ನಿಮ್ಮನ್ನು ನೋಡೋಕೆ ಬಂದು 20 ವರ್ಷದ ಕೆಳಗೆ ಲಾಠಿ ಏಟು ತಿಂದಿದ್ದೆ 1970, 30 ವರ್ಷ ಆಯಿತು ನೋಡಿ ಸರ್ ನೀವು ನನ್ನ ಹುಡ್ಕೊಂಬರೋಕ್ಕೆ ಅಂದೆ. ಹಾ 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 ಹಾ.